ಎಲ್ಲರಿಗೂ ನಮಸ್ಕಾರ. ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಎಲ್ಲರಿಗೆ ನಮಸ್ತೆ, ಎಲ್ಲರಿಗೆ ನಮಸ್ಕಾರ, ಎಲ್ಲರಿಗೆ ನಮಸ್ಕಾರ. ನಾವು ಅತ್ಯಂತ ಪ್ರಧಾನವಾಗಿರುವಂತ ಯುಗದಲ್ಲಿದ್ದೇವೆ. ಅದು ಯಾವುದು ಅಂದರೆ ಗಾಂಧಿ ಯುಗ. ಇದು ತೃತೀಯ ಹಂತ ಅಥವಾ ಗಾಂಧಿ ಯುಗ ಅಂತ ಕರಿತೀವಿ ಸ್ನೇಹಿತರೆ. ಭಾರತದ ಸ್ವತಂತ್ರ ಹೋರಾಟದಲ್ಲಿ 1919 1947 ಈ ಯುಗವನ್ನು ಗಾಂಧಿ ಯುಗ ಅಂತ ಕರಿತೀವಿ. ಗಾಂಧಿ ಯುಗ ಅಥವಾ ಈ ಯುಗಕ್ಕಿರುವಂತ ಇನ್ನೊಂದು ಹೆಸರು ಕ್ರಾಂತಿಕಾರಿಗಳ ಯುಗ, ಕ್ರಾಂತಿಕಾರಿಗಳ ಯುಗ. ಗಾಂಧಿ ಯುಗ ಅಂದ್ರೂ ಒಂದೇ, ಕ್ರಾಂತಿಕಾರಿಗಳ ಯುಗ ಅಂದ್ರೂ ಒಂದೇ. ಅತ್ಯಂತ ಪ್ರಧಾನವಾಗಿರುವಂತ ಯುಗ. ಪ್ರಪಂಚದಲ್ಲಿ ಶಾಂತಿಯಿಂದ, ಸಹನೆಯಿಂದ, ತಾಳ್ಮೆಯಿಂದ ಜಗತ್ತಿನಲ್ಲಿ ಸ್ವತಂತ್ರವನ್ನು ಸ್ವೀಕಾರ ಮಾಡಿದ ಮೊದಲ ದೇಶ ಅಂದ್ರೆ ಅದು ಭಾರತ. ಕಾರಣ ಏನು ಅಂದ್ರೆ ಮಹಾತ್ಮ ಗಾಂಧಿಯವರು. ಇವತ್ತು ಮಹಾತ್ಮ ಗಾಂಧಿ ಯುಗವನ್ನ ಆರಂಭ ಮಾಡ್ತಾ ಇದ್ದೇವೆ. ಆಧುನಿಕ ಭಾರತದ ಇತಿಹಾಸದ ಮೇಲೆ ಅತಿ ಹೆಚ್ಚು ಪ್ರಶ್ನೆಗಳನ್ನ ಕೇಳ್ತಾ ಇದ್ದೇನೆ ಸ್ನೇಹಿತರೆ. ಇತ್ತೀಚಿನ ಎಲ್ಲ ಎಕ್ಸಾಮ್ಗಳಿಗೆ, ಬಹುತೇಕ ಎಕ್ಸಾಮ್ಗಳಿಗೆ ಮಾಡರ್ನ್ ಹಿಸ್ಟ್ರಿ, ಆಧುನಿಕ ಭಾರತ ಇತಿಹಾಸದ ಮೇಲೆ ಬಹುತೇಕ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾನೆ. ಇವತ್ತ ಆಧುನಿಕ ಭಾರತದ ಯುಗದ ಕುರಿತು ನಾವೆಲ್ಲರೂ ಅಧ್ಯಯನ ಮಾಡೋಣ. ಎಲ್ಲರಿಗೂ ನಮಸ್ತೆ, ಎಲ್ಲರಿಗೂ ನಮಸ್ತೆ, ಎಲ್ಲರಿಗೂ ನಮಸ್ತೆ. ಓಕೆ, ಗಾಂಧಿ ಯುಗದ ಕುರಿತು ನಾವು ಅಧ್ಯಯನ ಮಾಡೋದಾದ್ರೆ ಸ್ವಲ್ಪ ಅದರ ಹಿನ್ನೆಲೆಯನ್ನು ಅಧ್ಯಯನ ಮಾಡೋಣ ಸ್ನೇಹಿತರೆ. ರಾಷ್ಟ್ರಪಿತವೆಂದು ಗುರುತಿಸಿಕೊಂಡಿರ್ತಕ್ಕಂಥ ಮಹಾತ್ಮ ಗಾಂಧಿಯವರು ಸತ್ಯಾಗ್ರಹ, ಅಹಿಂಸೆ, ಶಾಂತಿ, ರಕ್ತರಹಿತವಾಗಿರುವಂತ, ನೋಟ್ ಮಾಡಿ ಚೆನ್ನಾಗಿ ಎಲ್ಲರೂ ನೋಟ್ ಮಾಡಿ, ರಾಷ್ಟ್ರಪಿತ ಎನಿಸಿಕೊಂಡಂತ ಮಹಾತ್ಮ ಗಾಂಧಿಯವರು ಸತ್ಯಾಗ್ರಹ, ಅಹಿಂಸೆ, ಶಾಂತಿ, ರಕ್ತ ರಹಿತವಾಗಿರುವಂತ ಕ್ರಾಂತಿಯ ಮೂಲಕ ಈ ಜಗತ್ತಿನಲ್ಲಿ ಸ್ವತಂತ್ರ ಸಾರಿಕೊಂಡಂತ ಮೊದಲ ದೇಶ ಅಂದ್ರೆ ಅದು ಭಾರತ ಸ್ನೇಹಿತರೆ. ಹಾಗಾದ್ರೆ ಕ್ರಾಂತಿಯಿಂದ ಭಾರತ ಸ್ವತಂತ್ರ ಚಳವಳಿ ಧುಮುಕಿ ಭಾರತಕ್ಕೆ ಸ್ವತಂತ್ರ ದೊರಕಿಸಿಕೊಟ್ಟ ಇಡೀ ಜಗತ್ತಿನಲ್ಲಿ ಮೊದಲ ದೇಶ ಅಂದ್ರೆ ಅದು ಭಾರತ ದೇಶ ಅಂತ. ಎಲ್ಲವೂ ಕೂಡ ನಾವು ಅಮೇರಿಕ ಕ್ರಾಂತಿ ನೋಡ್ತೀವಿ, ಜರ್ಮನಿ ಏಕೀಕರಣ ನೋಡ್ತೀವಿ, ಇಟಲಿ ಏಕೀಕರಣ ನೋಡ್ತೀವಿ, ರಷ್ಯಾ ಕ್ರಾಂತಿ, ಪ್ರಪಂಚದಲ್ಲಿ ಎಲ್ಲವೂ ರಕ್ತದ ಮೂಲಕ ಸ್ವತಂತ್ರ ಸಾರಿಕೊಂಡ ದೇಶಗಳು. ನಮ್ಮನ್ನೇ ಹೇಳ್ತಾ ಇದ್ದೆ ನಿಮಗೆ, ಈ ಜಗತ್ತಿನಲ್ಲಿ 1776 ಅಮೇರಿಕ ಕ್ರಾಂತಿ ಆಯಿತು. ಅಮೇರಿಕ ಕ್ರಾಂತಿ 1789 ಫ್ರಾನ್ಸ್ ಕ್ರಾಂತಿ, ಫ್ರಾನ್ಸ್ ರೆವಲ್ಯೂಷನ್ 1871 ಜರ್ಮನಿ ಏಕೀಕರಣ, 1870 ಇಟಲಿ ಏಕೀಕರಣ, 1917 ರಷ್ಯಾ ಕ್ರಾಂತಿ. ಇವತ್ತ ಅಮೇರಿಕ ಕ್ರಾಂತಿ ಆಗಿರಬಹುದು, ಫ್ರಾನ್ಸ್ ಕ್ರಾಂತಿ ಆಗಿರಬಹುದು, 1871 ಜರ್ಮನಿ ಕ್ರಾಂತಿ ಆಗಿರಬಹುದು,
1870 ಇಟಲಿ ಏಕೀಕರಣ ಆಗಿರಬಹುದು, 1917 ರಷ್ಯಾ ಕ್ರಾಂತಿ, ಈ ಎಲ್ಲ ಕ್ರಾಂತಿಗಳು ಸ್ವತಂತ್ರ ಹೋರಾಟವನ್ನು ಸಾರಿಕೊಂಡಿದ್ದು ಕ್ರಾಂತಿಯ ಮೂಲಕ. ಸ್ನೇಹಿತರೆ, ಕ್ರಾಂತಿಯ ಮೂಲಕ ಪ್ರಪಂಚದ ಬಹುತೇಕ ದೇಶಗಳು ಸ್ವತಂತ್ರವನ್ನು ಸಾರಿಕೊಂಡು. ವೆರಿ ಇಂಪಾರ್ಟೆಂಟ್, 1911 ಚೀನಾ ಕ್ರಾಂತಿ, ಎಸ್, 1911 ಚೀನಾ ಕ್ರಾಂತಿ. ಪ್ರತಿಯೊಂದು ಕ್ರಾಂತಿಗಳು, ಪ್ರತಿಯೊಂದು ಹೋರಾಟಗಳು ಪ್ರಪಂಚದಲ್ಲಿ ರಕ್ತದ ಮೂಲಕ ಸ್ವತಂತ್ರ ಸಾರಿಕೊಂಡ ರಾಷ್ಟ್ರಗಳನ್ನು ಕಾಣ್ತೀವಿ. ಅಮೇರಿಕ ಕ್ರಾಂತಿ ತನ್ನ ತಾಯ್ನಾಡಿನ ವಿರುದ್ಧ ಹೋರಾಟ ಮಾಡ್ತದೆ, ಫ್ರಾನ್ಸ್ ಕ್ರಾಂತಿ ಲೂಯಿ ಮನೆತನದ ವಿರುದ್ಧ ಹೋರಾಟ ಮಾಡ್ತದೆ, ಜರ್ಮನಿ ಹರಿದು ಹಂಚಿ ಹೋಗಿರುವಂತಹ ಜರ್ಮನಿ ಒಂದಾಗಲು ಪ್ರಯತ್ನ ಆಗ್ತದೆ. ಜರ್ಮನಿಯ ಆ ಏಕೀಕರಣಕ್ಕೆ ಪ್ರಯತ್ನ ಪಟ್ಟಂತ ವ್ಯಕ್ತಿ ಯಾರು ಅಂತಂದ್ರೆ, ಯಾರು, ಬಿಸ್ಮಾರ್ಕ್. ಇಟಲಿ ಏಕೀಕರಣ, ರಷ್ಯಾ ಏಕೀಕರಣ, ರಷ್ಯಾ ಕ್ರಾಂತಿ, ಜರ್ಮನಿತನದ ವಿರುದ್ಧ ನಡೆದಂತ ಹೋರಾಟ. ಹಾಗಾದ್ರೆ ಜಗತ್ತಿನ ಎಲ್ಲಾ ದೇಶಗಳು ಸ್ವತಂತ್ರ ಸಾರಿಕೊಂಡಿದ್ದು ಯಾವುದರ ಮೂಲಕ ಅಂದ್ರೆ, ಅದು ಕ್ರಾಂತಿಯ ಮೂಲಕ ಸ್ನೇಹಿತರೆ. ಆದರೆ ಮೊಟ್ಟ ಮೊದಲ ಬಾರಿಗೆ ಶಾಂತಿಯಿಂದ, ಸಹನೆಯಿಂದ, ತಾಳ್ಮೆಯಿಂದ ಸ್ವತಂತ್ರ ಸ್ವೀಕಾರ ಮಾಡಿದ ಪ್ರಪಂಚದ ಮೊದಲ ದೇಶ ಅಂದ್ರೆ ಅದು ಭಾರತ. ಕಾರಣ ಏನು ಅಂದ್ರೆ, ಗಾಂಧಿ ಯುಗ ಅಂತ. ಗಾಂಧಿ ಯುಗ, ಗಾಂಧಿ ಒಂದ ಯುಗದಿಂದ ಇಡೀ ಜಗತ್ತಿನಲ್ಲೂ ದೊಡ್ಡ ಮಟ್ಟದ ಕ್ರಾಂತಿ ಸೃಷ್ಟಿಯಾಗ್ತದೆ ಸ್ನೇಹಿತರೆ. ಹಾಗಾದ್ರೆ ಗಾಂಧಿಯ ಪರಿಚಯವನ್ನು ನಾವು ಅಧ್ಯಯನ ಮಾಡೋಣ. ರಾಷ್ಟ್ರಪಿತ ಎಂದು ಗುರುತಿಸಿಕೊಂಡಂತ ಮಹಾತ್ಮ ಗಾಂಧಿ ಅವರು ಸತ್ಯಾಗ್ರಹ, ಅಹಿಂಸೆ, ಶಾಂತಿ ಮತ್ತು ರಕ್ತರಹಿತವಾಗಿರುವಂತ ಕ್ರಾಂತಿಯ ಮೂಲಕ ಇಡೀ ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸ್ವತಂತ್ರ ದೊರಕಿಸಿಕೊಂಡಂತ ದೇಶ ಯಾವುದಂದ್ರೆ ಅದು ಭಾರತ. ಹಾಗಾದ್ರೆ ಇವರು ಮಹಾತ್ಮ ಗಾಂಧಿಯವರು ಅಕ್ಟೋಬರ್ 2 1869 ಗುಜರಾತಿನ ಪೋರಬಂದರ್ ಅನ್ನುವಂತ ಸ್ಥಳದಲ್ಲಿ ಹುಟ್ಟುತ್ತಾರೆ ಸ್ನೇಹಿತರೆ. ಕೇಳಿ, ಅಕ್ಟೋಬರ್ 2 1868 ಗುಜರಾತಿನ ಪೋರಬಂದರ್ ಅಥವಾ ಕಾಥಿಯವಾಡ ಅನ್ನುವಂತ ಒಂದು ಪ್ರಾಂತ್ಯ, ಆ ಕಾಥಿಯವಾಡ ಪ್ರಾಂತದ ಪೋರಬಂದರ್ ಅನ್ನುವಂತ ಸ್ಥಳದಲ್ಲಿ ಹುಟ್ಟುತ್ತಾರೆ. ತಂದೆ ಕರಮಚಂದ ಗಾಂಧಿ ರಾಜಕೋಟಿನ ದಿವಾನರಾಗಿರ್ತಾರೆ, ತಾಯಿ ಪುತಳಿಬಾಯಿ. ತಂದೆ ಕರಮಚಂದ್ರ ಗಾಂಧಿ, ತಾಯಿ ಪುತಳಿಬಾಯಿ. 1883 ಅವರ 12 ವಯಸ್ಸಿನಲ್ಲಿ ಕಸ್ತೂರಬಾಳ ಮದುವೆ ಆಗ್ತಾ, ಅನಿವಾರ್ಯವಾಗಿ ಇವರು ಮದುವೆ ಆಗ್ತಾ ಸ್ನೇಹಿತರೆ. 1883 12 ವಯಸ್ಸಿನಲ್ಲಿ ಗಾಂಧೀಜಿಯವರು ಕಾನೂನು ಪದವಿಗಾಗಿ 1888 ಲಂಡನ್ಗೆ ಹೋಗುವಂತ ಪರಿಸ್ಥಿತಿ ಬರ್ತದೆ. ಕೇಳಿ, ಬಹಳ ಮುಖ್ಯವಾಗಿರುವಂತದ್ದು. ಎಸ್, 1891 ಭಾರತಕ್ಕೆ ಮರಳಿ ಬರ್ತಾರೆ. ಸರ್ ಬ್ರೇಕ್ ಆಗ್ತಾ ಇದೆ ವಾಯ್ಸ್. ಏನಿಲ್ಲ ಸ್ನೇಹಿತರೆ, ಏನಾಗಲ್ಲ. ಎನ್ಆರ್ ಬಿರಾದರ್ ಅವ್ರೆ, ಒಂದ್ ಸ್ವಲ್ಪ ಅದು ನಿಮ್ದಲ್ಲಿ ಸ್ಟ್ರಕ್ ಆಗ್ತಾ ಇದೆ. ಉಳಿದ್ರೆ ಚೆನ್ನಾಗಿ ಕೇಳ್ತಾ ಇದೆ, ಪಾಠ ಕೇಳಿಸ್ತಾ ಇದೆ ಎಲ್ಲರಿಗೆ. ಓಕೆ 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 ಓಕೆ, ಎಲ್ಲ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ನೋಡಿ, ಎಸ್ 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 ಎಸ್, ಓಕೆ ಓಕೆ ಓಕೆ, ಎಲ್ಲ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಗಾಂಧಿ ಯುಗವನ್ನು ಕೇಳಲು ಎಲ್ಲರಿಗೂ ಕಾತುರ. ಎಲ್ಲರಿಗೂ ನಮಸ್ಕಾರ, ನನ್ನ ನಮಸ್ಕಾರ. ಪ್ಲೀಸ್ ನೋಟ್ ಮಾಡಿ, ನೋಟ್ ಮಾಡಿ, ಸ್ಲೋ ಹೇಳ್ತೀನಿ, ನೋಟ್ ಮಾಡಿ. ಬೇರೆ ಯಾವ ನೋಡೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ, ಇದೊಂದು ಸಾಕು. ಈ ಏನು ನೀವು KSIS ಎಲ್ಲ ಎಕ್ಸಾಮ್ಗಳಿಗೆ ಇದು ಹೆಲ್ಪ್ ಆಗ್ತದೆ. PSI, KS, FD, SDA ಎಲ್ಲ ಎಕ್ಸಾಮ್ಗಳಿಗೆ, ಬೇರೆ ಯಾವ ನೋಟ್ಸ್ ನೋಡೋ ಅವಶ್ಯಕತೆ ಇಲ್ಲ. ಓಕೆ, ಎಸ್, ಗಾಂಧೀಜಿಯವರು ಕಾನೂನು ಪದವಿಗಾಗಿ 1888 ಲಂಡನ್ಗೆ ಹೋಗಿ ಪದವಿಯನ್ನು ಪಡ್ಕೊಂಡ್ ಬರ್ತಾರೆ. 1891 ಭಾರತ ದೇಶಕ್ಕೆ ಬರ್ತಾರೆ. ರಾಜಕೋಟ ಬಾಂಬೆಯಲ್ಲಿ ವಕೀಲ ವೃತ್ತಿಯನ್ನು ಆರಂಭ ಮಾಡ್ತಾರೆ ಸ್ನೇಹಿತರೆ ಗಾಂಧಿಯವರು. ಎಸ್, ಗಾಂಧೀಜಿಯವರು 1948 January 30 ದೆಹಲಿಯ ಬಿರ್ಲಾ ಹೌಸ್, ಈಗ ಗಾಂಧಿ ಸ್ಮೃತಿ ಅಂತ ಏನ್ ಕರಿತೀವಲ್ಲ, ಅಲ್ಲಿ ನಾಥಾರಾಮ್ ಗೋಡ್ಸೆ ಅನ್ನುವಂತ ವ್ಯಕ್ತಿಯಿಂದ ಕೊಲೆ ಆಗ್ತಾರೆ ಅಂತ ಸುಮ್ಮನೆ ಸಂಕ್ಷಿಪ್ತವಾಗಿರುವಂತ ಭಾಗ ಹೇಳ್ತಾ ಇದ್ದೇನೆ. ಇವತ್ತು January 30 ಭಾರತ ದೇಶದಲ್ಲಿ ಹುತಾತ್ಮರ ದಿನವನ್ನಾಗಿ ಆಚರಣೆ ಮಾಡ್ತಾರೆ ಸ್ನೇಹಿತರೆ. January 30 ಭಾರತ ದೇಶದಲ್ಲಿ ಹುತಾತ್ಮರ ದಿನವನ್ನಾಗಿ ಆಚರಣೆ ಮಾಡ್ತಾರೆ. ಗಾಂಧಿಯವರ ಹುಟ್ಟು ಹಬ್ಬವನ್ನ ಪ್ರಪಂಚದಲ್ಲಿ ಅಂತಾರಾಷ್ಟ್ರೀಯ ಅಹಿಂಸಾತ್ಮಕ ದಿನವನ್ನಾಗಿ ಆಚರಣೆ ಮಾಡ್ತಾರೆ. October 2 ಪ್ರಪಂಚಾದ್ಯಂತ ಜಾಗತಿಕ ಮಟ್ಟದಲ್ಲಿ ಇದನ್ನ ಅಹಿಂಸಾತ್ಮಕ ದಿನವನ್ನಾಗಿ ಆಚರಣೆ ಮಾಡಿದರೆ ಅವರ ಸಾವು 1948 January 30 ಮಹಾತ್ಮ ಗಾಂಧಿಯವರು ದೆಹಲಿಯ ಬಿರ್ಲಾ ಹೌಸದಲ್ಲಿ, ಬಿರ್ಲಾ ಮಹಾಮೈದಾನದಲ್ಲಿ ಅವರ ಸಾವು ಈ ನಾಥಾರಾಮ್ ಗೋಡ್ಸೆಯವರಿಂದ ಆಗ್ತದೆ. ಆ ಒಂದು ಸಾವಿನ ದಿನವನ್ನು ಇವತ್ತು ಭಾರತ ದೇಶದಲ್ಲಿ ಹುತಾತ್ಮರ ದಿನವನ್ನಾಗಿ ಆಚರಣೆ ಮಾಡ್ತೀವಿ ಸ್ನೇಹಿತರೆ. ಆಫ್ರಿಕಾ
ಕಂಡದಲ್ಲಿ ಗಾಂಧಿಯ ಕಾಣಿಸಿಕೊಂಡಿರ್ತಕ್ಕಂಥ ಹೋರಾಟ ಹೇಗಿತ್ತು? ಬಹುಶಃ ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ, ಜಗತ್ತಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ವರ್ಣಭೇದ ನೀತಿಯ ವಿರುದ್ಧ ಹೋರಾಟ ಮಾಡಿದ ಮೊದಲ ವ್ಯಕ್ತಿ. ಕಪ್ಪು ಜನಾಂಗ ಬಿಳಿಯ ಜನಾಂಗ ಅಂತ ಹೇಳಿ ಏನು ಭೇದ ಭಾವ ಇತ್ತಲ್ಲ, ಬಿಳಿಯ ಜನಾಂಗದವರು ಕಪ್ಪು ಜನಾಂಗಕ್ಕೆ ಕೊಡುವಂತ ಕಿರುಕುಳ ಬಣ್ಣದ ಹೆಸರಿನಲ್ಲಿ, ವರ್ಣದ ಹೆಸರಿನಲ್ಲಿ ಪ್ರಪಂಚದ ಬೇರೆ ಬೇರೆ ದೇಶಗಳು, ಇವತ್ತು ಮುಂದುವರೆದ ಕ್ರೈಸ್ತ ರಾಷ್ಟ್ರಗಳು ಅತ್ಯಂತ ಕಪ್ಪು ಜನಾಂಗದವರನ್ನ ಒಂಥರ ಈ ಹೀನ ಕೃತಿಯಾಗಿ ಅವರನ್ನು ನೋಡ್ತಾ ಇದ್ರು ಅಂತ. ಎಸ್ಟೇಟ್ಗಳಲ್ಲಿ ಕೆಲಸ ಮಾಡಿಸ್ಕೋತಿದ್ರು, ದನಗಳ ತರ ಅವರನ್ನು ಮಾರಾಟ ಮಾಡ್ತಾ ಇದ್ರು. ಮಾರ್ಕೆಟದಲ್ಲಿ ದನಗಳನ್ನು ಯಾವ ತರ ಮಾರ್ತಾರಲ್ಲ ಆ ತರ ಆ ಕಪ್ಪು ಜನಾಂಗದವರಿಗೆ ಹಿಂಸೆ ಕೊಡ್ತಾ ಇದ್ರು ಸ್ನೇಹಿತರೆ. ಅಂತ ಒಂದು ನೀತಿಯ ವಿರುದ್ಧ ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಸ್ವತಂತ್ರ ಹೋರಾಟವನ್ನು ಕಹಳೆ ಕೂಗಿದಂತ ಒಬ್ಬ ಅಂತಾರಾಷ್ಟ್ರೀಯ ವ್ಯಕ್ತಿ ಯಾರು ಅಂದ್ರೆ ಅದು ಮಹಾತ್ಮ ಗಾಂಧಿಯವರು. ಅದಕ್ಕೆ ಮಹಾತ್ಮ ಗಾಂಧಿ ಬರೇ ಭಾರತದ ನಾಯಕ ಅಲ್ಲ, ವಿಶ್ವ ನಾಯಕ ಸ್ನೇಹಿತರೆ. ಅದಕ್ಕೆ ವಿಶ್ವಸಂಸ್ಥೆಯವರಿಗೆ ನೊಬೆಲ್ ಪಾರಿತೋಷಿಕ ಕೊಡೋದು ಅವಶ್ಯಕತೆ ಇಲ್ಲ, ಅವರು ಆ ಮಟ್ಟಕ್ಕಿಂತ ಹೆಚ್ಚಿನ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂತ ಹೇಳಿ ಹೇಳ್ತಾರ ಅನ್ನೋದಾದ್ರೆ ಗಾಂಧಿ ಎಷ್ಟರ ಮಟ್ಟಿಗೆ ಬೆಳೆದಿದ್ದ ಅನ್ನೋದಕ್ಕೆ ಸಾಕ್ಷಿ ಇವತ್ತ ಆಫ್ರಿಕಾದ ಗಾಂಧಿ ನೆಲ್ಸನ್ ಮಂಡೇಲಾ ಅವರನ್ನ ಆಫ್ರಿಕಾದ ಗಾಂಧಿ ಅಂತ ಕರೀತಾರೆ ಸ್ನೇಹಿತರೆ. ಅಮೇರಿಕದ ಗಾಂಧಿ ಮಾರ್ಟಿನ್ ಲೂಥರ್ ಕಿಂಗ್. ಅಮೇರಿಕ ಗಾಂಧಿ ಯಾರಂದ್ರೆ ಮಾರ್ಟಿನ್ ಲೂಥರ್ ಕಿಂಗ್, ಅಮೇರಿಕದ ಗಾಂಧಿ ಅಂತ ಕರೀತಾರೆ ಸ್ನೇಹಿತರೆ. ಭಾರತ ದೇಶದಲ್ಲಿ ಎಷ್ಟೋ ಜನರು ನಾವು ಭಾರತಕ್ಕೆ ಹೋಲಿಕೆ ಮಾಡಿಕೊಂಡೆವು. ಭಾರತ ಮಾರ್ಟಿನ್ ಲೂಥರ್ ಅಂಬೇಡ್ಕರ್, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಭಾರತದ ಶೇಕ್ಸ್ಪಿಯರ್ ಕಾಳಿದಾಸ, ಭಾರತ ನೆಪೋಲಿಯನ್ ಸಮುದ್ರಗುಪ್ತ, ಭಾರತದ ನಾಗಾರ್ಜುನ ಯಾರು ಐನ್ಸ್ಟೈನ್ ನಾಗಾರ್ಜುನ, ಪ್ರಪಂಚದ ಬೇರೆ ಬೇರೆ ವ್ಯಕ್ತಿಗಳನ್ನ ಭಾರತ ದೇಶಕ್ಕೆ ಹೋಲಿಕೆ ಮಾಡಿಕೊಂಡೆ ಹೊರತು ಭಾರತ ದೇಶದ ವ್ಯಕ್ತಿಗಳನ್ನ ಪ್ರಪಂಚಕ್ಕೆ ಹೋಲಿಕೆ ಮಾಡಿಕೊಳ್ತಾರ ಅನ್ನೋದಾದ್ರೆ ಅದು ಎಷ್ಟರ ಮಟ್ಟಿಗೆ ತಾಕತ್ತಿತ್ತು ಅನ್ನೋದಕ್ಕೆ ಒಂದು ಸಾಕ್ಷಿ ಸ್ನೇಹಿತರೆ. ಅವರ ಇತಿಹಾಸವನ್ನು ಅಧ್ಯಯನ ಮಾಡ್ತಾ ಹೋಗೋಣ. ಪರ ವಿರೋಧಗಳು ಸಾಕಷ್ಟು ನಾವು ಅಧ್ಯಯನ ಮಾಡ್ತೀವಿ. ಗಾಂಧಿ ಕೂಡ ಕೆಲವು ಹಂತಗಳಲ್ಲಿ ತಪ್ಪು ಮಾಡಿದ್ರು, ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ. ಅವರು ಅನೇಕ ಹಂತಗಳಲ್ಲಿ ಮೂರು ವಿಚಾರಗಳಲ್ಲಿ ನಾನು ಓದಿದ ಪ್ರಕಾರ ತಪ್ಪು ಮಾಡ್ತಾರೆ. ಅವ್ರು ಏನ್ ತಪ್ಪು ಮಾಡ್ತಾರೆ, ಅವರು ಯಾವ ತರ ಹೋರಾಟ ಮಾಡ್ತಾರೆ ಅನ್ನುವಂಥದ್ದನ್ನ ನಾವು ಅಧ್ಯಯನ ಮಾಡೋಣ. ಭಾರತ ಮಾರ್ಟಿನ್ ಲೂಥರ್ ಅಂಬೇಡ್ಕರ್, ಕರ್ನಾಟಕದ ಮಾರ್ಟಿನ್ ಲೂಥರ್ ಬಸವಣ್ಣ, ರಾಕೇಶ್ ಅವರೇ. ಭಾರತ ಮಾರ್ಟಿನ್ ಲೂಥರ್ ಯಾರು ಅಂತಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಾದರೆ, ಕರ್ನಾಟಕದ ಮಾರ್ಟಿನ್ ಲೂಥರ್ ಯಾರಂದ್ರೆ ಬಸವಣ್ಣ. ಓಕೆನಾ? ಎಸ್. ನೋಡಿ, ಆಫ್ರಿಕಾ ಖಂಡದಲ್ಲಿ ಗಾಂಧಿ, ನೋಟ್ ಮಾಡಿ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಗಳನ್ನ ಸೇರಿಸ್ತಾ ಇದ್ದೇನೆ. ಮತ್ತೆ ಆ ನೋಟ್ಸ್ ಓದಕ್ಕೆ ಹೋಗ್ಬೇಡಿ, ಈ ನೋಟ್ಸ್ ಫೈನಲ್ ಇದು, ಈ ನೋಟ್ಸ್ ಫೈನಲ್ ಸ್ನೇಹಿತರೆ. ಚೆನ್ನಾಗಿದೆ, ಎಸ್, ಸಾಕು, ಎಸ್. ಗಡಿನಾಡಿನ ಗಾಂಧಿ ಅಬ್ದುಲ್ ಗಫರ್ ಖಾನ್, ರೈಟ್? ಕೇಳಿ, ಮುಂದೆ ಆಮೇಲೆ ಅದ್ರ ಬಗ್ಗೆ ಹೇಳ್ತೀನಿ. 1893ರಲ್ಲಿ ಬಾಂಬೆ ಗುಜರಾತ್ ಅಂತ ಏನು ಪ್ರಾಂತ ಕರಿತೀವಲ್ಲ, ದಾದಾ ಅಬ್ದುಲ್ಲಾ ಅನ್ನುವಂತ ವ್ಯಕ್ತಿ, ಕೇಳಿ, ಆಫ್ರಿಕಾ ಖಂಡಕ್ಕೆ ಯಾಕೆ ಹೋದ್ರು ಗಾಂಧಿ? ಆಫ್ರಿಕಾ ಖಂಡಕ್ಕೆ ಗಾಂಧಿ ಯಾಕೆ ಹೋದ್ರು ಅಂದ್ರೆ, 1893ರಲ್ಲಿ ಬಾಂಬೆದ ದಾದಾ ಅಬ್ದುಲ್ಲಾ ಅನ್ನುವಂತ ವ್ಯಕ್ತಿಯ ಕಂಪನಿಯ ಮೇರೆಗೆ, ಅದರ ಮೊಕದ್ದಮೆಯ ಮೇರೆಗೆ, ವಕಾಲತ್ತಿನ ಮೇರೆಗೆ ಅವರು ಆಫ್ರಿಕಾ ಖಂಡಕ್ಕೆ ತೆರಳುವಂತ ಸಂದರ್ಭ ಒದಗಿ ಬರ್ತ ಸ್ನೇಹಿತರೆ. 1893 ಬಾಂಬೆದ ದಾದಾ ಅಬ್ದುಲ್ಲಾ ಕಂಪನಿಯ ಒಂದು ಮೊಕದ್ದಮೆಯ ವಕಾಲತ್ತು ವಹಿಸಲು ಅವರು ದಕ್ಷಿಣ ಆಫ್ರಿಕಕ್ಕೆ, ಆ ದಕ್ಷಿಣ ಆಫ್ರಿಕಾದ ಯಾವ ಸ್ಥಳ ಅಂದ್ರೆ ನಟಾಲ ಅನ್ನುವಂಥ ಸ್ಥಳಕ್ಕೆ ಹೋಗುವಂತ ಸನ್ನಿವೇಶ. ನಟಾಲ ಬರೆದುಕೊಳ್ಳಿ, ವೆರಿ ಇಂಪಾರ್ಟೆಂಟ್. ನಟಾಲ ಅನ್ನುವಂಥ ಸ್ಥಳಕ್ಕೆ ಹೋಗ್ತಾರೆ ಸ್ನೇಹಿತರೆ, ನಟಾಲ. 1893 ಬಾಂಬೆಯ ದಾದಾ ಅಬ್ದುಲ್ಲಾ ಕಂಪನಿಯ ಒಂದು ಮೊಕದ್ದಮೆಯ ವಕಾಲತ್ತು ಅಂದ್ರೆ ಒಂದು ನ್ಯಾಯದ ಪರವಾಗಿ ಅವರು ದಕ್ಷಿಣ ಆಫ್ರಿಕಾದ ನಟಾಲೆಗೆ ಹೋಗುವಂತ ಒಂದು ಸನ್ನಿವೇಶ. ದಾದಾ ಅಬ್ದುಲ್ಲಾ ಪರವಾಗಿ ಗಾಂಧೀಜಿ ವಾದಿಸುತ್ತಿರುವಾಗ ಭಾರತೀಯ ವಕೀಲರಿಂದ ಗಾಂಧೀಜಿಯವರಿಗೆ ರುಮಾಲವನ್ನು ತೆಗೆದು ವಾದಿಸುವಂತೆ ಅಲ್ಲಿಯ ನ್ಯಾಯಾಧೀಶರು ಹೇಳ್ತಾರೆ ಸ್ನೇಹಿತರೆ. ಆಫ್ರಿಕಾ ಖಂಡದಲ್ಲಿ ಅವರು ವಾದ ಮಾಡ್ತಾ ಇರ್ತಾರೆ. ದಾದಾ ಅಬ್ದುಲ್ಲಾ ಅನ್ನುವಂತ ವ್ಯಕ್ತಿಯ ಪರವಾಗಿ ವಾದ ಮಾಡುವಾಗ ಇವರ ತಲೆಯ ಮೇಲೆ ರುಮಾಲವನ್ನು ಇಟ್ಟುಕೊಂಡು ವಾದ ಮಾಡ್ತಾ ಇರ್ತಾರೆ. ಯಾವಾಗ ಅವರು ತಲೆಯ ಮೇಲೆ ರುಮಾಲವನ್ನು ಇಟ್ಟುಕೊಂಡು ವಾದ ಮಾಡ್ತಾ ಇರ್ತಾರೋ ಆ ಸಮಯದಲ್ಲಿ ಅಲ್ಲಿಯ ನ್ಯಾಯಾಧೀಶರು ಹೇಳ್ತಾರೆ ಏನು ಅಂದ್ರೆ, ಆ ತಲೆಯ ಮೇಲೆ ಇರುವಂತ ರುಮಾಲವನ್ನು ತೆಗೆದು ನೀವು ವಾದ ಮಾಡ್ರಿ ಅಂತ. ಅವಾಗ ಆ ಸಮಯ ಫಸ್ಟ್ ಮೊದಲ ಬಾರಿ ಗಾಂಧಿಯವರಿಗೆ ವರ್ಣಭೇದ ನೀತಿಯ ವಿರುದ್ಧ ತಲೆ ಎತ್ತಿರತಕ್ಕಂಥ ಘಟನೆ. ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಆ ಸಮಯದಲ್ಲಿ ಇದನ್ನ, ಆ ನೀತಿಯನ್ನ ಗಾಂಧಿಯವರು ಖಂಡಿಸ್ತಾರೆ. ನಮ್ಮ ಭಾರತೀಯ ಸಂಸ್ಕೃತಿ ಅದು, ತಲೆಯ ಮೇಲೆ ಟೇಪಿ ಹಾಕೊಳ್ಳೋದು,
ತಲೆ ಮೇಲೆ ರುಂಬಾಲವನ್ನು ಸುತ್ತಿಕೊಳ್ಳುವುದು, ಆ ರುಂಬಾಲವನ್ನು ತೆಗೆದುಕೊಂಡು ನೀವು ತೆಗೆದುಹಾಕಿ ವಾದ ಮಾಡ್ರಿ ಅಂತ ಹೇಳಿದ ಗಾಂಧಿಯವರು ಈ ನೀತಿಯನ್ನು ವಿರೋಧಿಸ್ತಾರೆ. ಒಂದೇ ನಂಬರ್. ನಂತರ ಒಂದು ದಿನ ಅವರು ಡರ್ಬನ್ ಅನ್ನುವಂತ ಸ್ಥಳದಿಂದ ಪ್ರೀಟಿಯಾ ಅನ್ನುವಂತ ಒಂದು ಸ್ಥಳಕ್ಕೆ ಹೊಂಟಿರ್ತಾರೆ ಸ್ನೇಹಿತರೆ. ಡರ್ಬನದಿಂದ ಪ್ರೀಟಿಯಾ ಅಥವಾ ಪ್ರಿಟೋರಿಯಾ ಅನ್ನುವಂತ ಸ್ಥಳ, ಡರ್ಬನದಿಂದ ಪ್ರಿಟೋರಿಯಾ ಅನ್ನುವಂತ ಸ್ಥಳಕ್ಕೆ ಹೋಗುವಾಗ ಇವರು ಪ್ರಥಮ ದರ್ಜೆ ಬೋಗಿಯಲ್ಲಿ ಪ್ರಯಾಣ ಮಾಡ್ತಿರ್ತಾರೆ. ಪ್ರಥಮ ದರ್ಜೆ ಅಂದ್ರೆ ಇವತ್ತು ಏಷಿಯ ಅಂತ ಏನು ಕರಿತೀವಲ್ಲ, ಏರ್ ಕಂಡೀಷನ್, ಆ ಪ್ರಥಮ ಬೋಗಿಯಲ್ಲಿ ಪ್ರಯಾಣವನ್ನು ಮಾಡುವಾಗ ಭಾರತೀಯರು ಪ್ರಥಮ ದರ್ಜೆ ರೈಲಿನಲ್ಲಿ ಪ್ರಯಾಣಿಸಲು ಅಯೋಗ್ಯರು ಅಂತ ಅವರಿಗೆ ವಿರೋಧ ಮಾಡ್ತಾರೆ ಸ್ನೇಹಿತರೆ. ಭಾರತೀಯರು ಪ್ರಥಮ ದರ್ಜೆಯಲ್ಲಿ ಹೋಗಬಾರದು, ಪ್ರಥಮ ದರ್ಜೆಯಲ್ಲಿ ಹೋಗಕ್ಕೆ ಅವರು ಯೋಗ್ಯರಲ್ಲ ಅಂತೇಳಿ ಅವರನ್ನು ಅವಮಾನ ಮಾಡಿ ರೈಲಿನಿಂದ ಕೆಳಗಿಳಿಸ್ತಾರೆ ಸ್ನೇಹಿತರೆ, ರೈಲಿನಿಂದ ಕೆಳಗಿಳಿಸ್ತಾರೆ. ಇದು ಗಾಂಧಿಯವರಿಗೆ ಆಗಿರುವಂತ ಅವಮಾನ ಅಲ್ಲ, ಸಮಸ್ತ ಭಾರತೀಯರು, ಸಮಸ್ತ ಕಪ್ಪು ಜನಾಂಗ, ನಿಗ್ರೋ ಜನಾಂಗ ಅಂತ ಏನ್ ಕರಿತೀವಲ್ಲ, ಆ ನಿಗ್ರೋ ಜನಾಂಗ ಆಗಿರುವಂತ ಅವಮಾನ. ಎರಡು ಅವಮಾನಗಳು. ಯಾವಾಗ ಅಲ್ಲಿ ವಾದ ಮಾಡುವಾಗ, ಆಫ್ರಿಕಾ ಖಂಡದಲ್ಲಿ ವಾದ ಮಾಡುವಾಗ ತಲೆಯ ಮೇಲೆ ಇರುವಂತ ರುಮಾಲವನ್ನು ತೆಗೀರಿ ಅಂತ ಹೇಳಿದರು. ಎರಡನೇ ಬಾರಿಗೆ ಆ ಡರ್ಬನದಿಂದ ಪ್ರಿಟೋರಿಯಾ ಅನ್ನುವಂತ ಸ್ಥಳಕ್ಕೆ ಹೋಗುವಾಗ ಪ್ರಥಮ ದರ್ಜೆಯ ಬೋಗಿಯಿಂದ ಅಮೌಂಟ್ ಕೊಟ್ಟು, ದುಡ್ಡು ಕೊಟ್ಟು ಒಳಗಡೆ ಕುಂತ ಸಮಯದಲ್ಲಿ ಅವರನ್ನ ಏನು ಬೋಗಿಯಿಂದ ಕೆಳಗಿಳಿಸಿದಾರಲ್ಲ, ಈ ಎರಡು ನೋವು. ಇದನ್ನು ನೆಟಾಲ್ ಅಡ್ವಾನ್ಸ್ ಅನ್ನುವಂತ ಅಡ್ವಾ ಟ್ರೈರ್ಸ್ ಸರ್ಗೆ ಅವ್ರು ಏನ್ ಮಾಡ್ತಾರೆ, ಪತ್ರ ಬರೀತಾರೆ ಸ್ನೇಹಿತರೆ. ಅಲ್ಲಿಯ ಮುಖಂಡರವರು ಅವ್ರಿಗೆ ಪತ್ರ ಬರೆದು ಹೇಳ್ತಾರೆ, ಇದನ್ನು ಖಂಡಿಸ್ತಾರೆ. ಈ ರೀತಿ ಹಲವು ಘಟನೆಗಳು ಬಿಳಿಯರು ಕರಿಯರನ್ನ ಕೀಳಮಟ್ಟದಲ್ಲಿ ಕಾಣುವ ನೀತಿಯನ್ನ ವರ್ಣಭೇದಿ ನೀತಿ, ಇದರ ವಿರುದ್ಧ ಸಿಡಿದು ಹೇಳ್ತಾರೆ ಸ್ನೇಹಿತರೆ. ಇದರ ವಿರುದ್ಧ ಗಾಂಧಿಯವರು, ಇದು ನನಗೆ ಮಾಡಿದಂತ ಅವಮಾನ ಅಲ್ಲ, ಇಡೀ ಮಾನವ ಕುಲಕ್ಕೆ ಮಾಡಿದಂತ ಅವಮಾನ ಇದು, ಅದಕ್ಕೆ ಇದು ಅವಮಾನ ಅಂತ ಹೇಳಿ ಗಾಂಧಿಯವರು 1906ರಲ್ಲಿ ಗಾಂಧಿಯವರು ಸತ್ಯಾಗ್ರಹ ಚಳವಳಿಯನ್ನು ಆರಂಭ ಮಾಡ್ತಾರೆ ಸ್ನೇಹಿತರೆ. ಗಾಂಧಿ ಯುಗದಲ್ಲಿ ಅತ್ಯಂತ ಪ್ರಧಾನವಾಗಿರುವಂತ ಹೋರಾಟ ಇದು. ಆಫ್ರಿಕಾ ಖಂಡದಲ್ಲಿ ಗಾಂಧಿಗಾಗಿರುವಂತ ಎರಡು ಅವಮಾನಗಳು. ಒಂದು, ಆ ವಕೀಲ ವೃತ್ತಿಯನ್ನು ಮಾಡುವಾಗ ತಲೆ ಮೇಲೆ ರುಮಾಲವನ್ನು ತೆಗೀರಿ ಅಂತ ಒಂದು ಹೇಳಿದರೆ, ಇನ್ನೊಂದು ಅವ್ರೇನು ಡರ್ಬನ್ ಅನ್ನುವಂತ ಪ್ರದೇಶದಿಂದ ಪ್ರಿಟಿಯಾ ಅನ್ನುವಂತ ಪ್ರದೇಶಕ್ಕೆ ಹೋಗುವ ಸಮಯದಲ್ಲಿ ಪ್ರಥಮ ದರ್ಜೆ ಬೋಗಿಯಿಂದ ಅವರನ್ನು ಕೆಳಗಿಳಿಸ್ತಾರಲ್ಲ, ಈ ಎರಡು ಅವಮಾನಗಳನ್ನು ಸಹಿಸಿಕೊಳ್ಳಲಾರದೆ ಗಾಂಧಿ ವರ್ಣ ಭೇದ ನೀತಿಯ ವಿರುದ್ಧ 1906ರಲ್ಲಿ ಸಿಡಿದು ಹೇಳ್ತಾರೆ ಸ್ನೇಹಿತರೆ. ಆ ಸಮಯದಲ್ಲಿ ಗಾಂಧಿಯವರು ಅಲ್ಲೇ ಉಳ್ಕೊಂಡು ಹೋರಾಟ ಮಾಡಬೇಕು ಅನ್ನುವಂತ ಒಂದು ಸನ್ನಿವೇಶ. ನಟಾಲ ಪ್ರಾಂತ್ಯದಲ್ಲಿ ನೆಲೆಸಿದ್ದ ಭಾರತೀಯರ ಹಕ್ಕು ಬಾಧ್ಯತೆಗಳ ಪರವಾಗಿ ಹೋರಾಡಲು ಪ್ರಾರಂಭ ಮಾಡ್ತಾರೆ. ನೆಟಾಲ್ ಇಂಡಿಯನ್ ಕಾಂಗ್ರೆಸ್ ಸ್ನೇಹಿತರ, ವೆರಿ ಇಂಪಾರ್ಟೆಂಟ್ ಇದು, ನೆಟಾಲ್ ಇಂಗ್ಲೆಂಡ್ ಕಾಂಗ್ರೆಸ್ ಅನ್ನ ಸ್ಥಾಪನೆ ಮಾಡ್ತಾರೆ. ನೆಟಾಲ್ ಇಂಡಿಯನ್ ಕಾಂಗ್ರೆಸ್ ವೆರಿ ಇಂಪಾರ್ಟೆಂಟ್. ಅಲ್ಲಿನ ಸರ್ಕಾರಕ್ಕೆ ವಿರುದ್ಧವಾಗಿ ಇಂಡಿಯನ್ ಒಪಿನಿಯನ್ ಅನ್ನುವಂತ ಪತ್ರಿಕೆ ನೋಡಿಸ್ತಾರೆ ಸ್ನೇಹಿತರೆ. ಇಂಡಿಯನ್ ಒಪಿನಿಯನ್ ಅವರ ಮೊಟ್ಟ ಮೊದಲ ಪತ್ರಿಕೆ ಇದು, ಇಂಡಿಯನ್ ಒಪಿನಿಯನ್. ಆಫ್ರಿಕಾ ಖಂಡದಲ್ಲಿ ಗಾಂಧಿ ಕಟ್ಟಿರ್ತಕ್ಕಂತ ಮೊಟ್ಟ ಮೊದಲ ಸಂಘಟನೆ ಯಾವುದು ಅಂದ್ರೆ ನೆಟಾಲ್ ಇಂಡಿಯನ್ ಕಾಂಗ್ರೆಸ್ ಅನ್ನುವಂತ ಸಂಘಟನೆ ಪ್ರಾರಂಭ ಮಾಡ್ತಾರೆ. ಅಲ್ಲಿಯ ಸರ್ಕಾರದ ವಿರುದ್ಧವಾಗಿ ಇಂಡಿಯನ್ ಒಪಿನಿಯನ್ ಅನ್ನುವಂತ ಪತ್ರಿಕೆ ಹೊರಡಿಸ್ತಾರೆ, ಇಂಡಿಯನ್ ಒಪಿನಿಯನ್. ಮತ್ತು ಡರ್ಬನ್ ಹತ್ತಿರ ಟಾಲ್ಸ್ಟಾಯ್ ಫಾರ್ಮ್, ಇದು ಮೊನ್ನೆ PSI ಕೇಳಿದ ಪ್ರಶ್ನೆ ಸ್ನೇಹಿತರೆ. ಟಾಲ್ಸ್ಟಾಯ್ ಫಿನಿಕ್ಸ್ ಮತ್ತು ಟಾಲ್ಸ್ಟಾಯ್ ಅಂತ ಕರಿತೀವಿ. ಆಫ್ರಿಕಾ ಖಂಡದಲ್ಲಿ ಗಾಂಧಿ ಕಟ್ಟಿರ್ತಕ್ಕಂಥ ಎರಡು ಸಂಘಟನೆಗಳು ಯಾವಂದ್ರೆ, ಒಂದು ಟಾಲ್ಸ್ಟಾಯ್ ಫಾರ್ಮ್ ಮತ್ತು ಫಿನಿಕ್ಸ್ ಮತ್ತು ಟಾಲ್ಸ್ಟಾಯ್ ಫಾರ್ಮ್ಗಳನ್ನು ಸ್ಥಾಪನೆ ಮಾಡ್ತಾರೆ. ಇಪ್ಪತ್ತೆರಡು ವರ್ಷ ಆಫ್ರಿಕಾದಲ್ಲಿ ಇದ್ದು ಹೋರಾಟ ಮಾಡ್ತಾರೆ. ಅವರು ಹೋರಾಟದ ಕೆಚ್ ಹೆಂಗಿತ್ತು ಅಂದ್ರೆ, ಯಾವತ್ತು ಆಫ್ರಿಕಾದ ಬಿಳಿಯರ ವಿರುದ್ಧ ತಲೆ ತಗ್ಗಿಸುವಂತ ಹೋರಾಟ ಅದು ಮಾಡಲೇ ಇಲ್ಲ ಗಾಂಧೀಜಿಯವರು. ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತಾರೆ ಸ್ನೇಹಿತರೆ. ಫಿನಿಕ್ಸ್ ಮತ್ತು ಟಾಲ್ಸ್ಟಾಯ್ ಅನ್ನುವಂತ ಎರಡು ಆಶ್ರಮಗಳನ್ನು ಸ್ಥಾಪನೆ ಮಾಡ್ತಾರೆ. ಅಷ್ಟೇ ಅಲ್ಲದೆ ಅವರು ಇಂಡಿಯನ್ ಒಪಿನಿಯನ್ ಅನ್ನುವಂತ ಒಂದು ಪತ್ರಿಕೆಯನ್ನು ಹೊರಡಿಸ್ತಾರೆ. ಇಂಥ ಒಂದು ಹೋರಾಟ ಮಾಡುವಾಗ ಅವ್ರಿಗೆ ಭೇಟಿಯಾದವರು ಯಾರಂದ್ರೆ ಗೋಪಾಲಕೃಷ್ಣ ಗೋಖಲೆ ಸ್ನೇಹಿತರೆ. ಗೋಪಾಲಕೃಷ್ಣ ಗೋಖಲೆಯವರನ್ನ ಗಾಂಧೀಜಿಯವರ ರಾಜಕೀಯ ಗುರು ಅಂತ ಕರಿತೀವಿ. ಗೋಪಾಲಕೃಷ್ಣ ಗೋಖಲೆಯವ್ರನ್ನ ಹೇಳ್ತಾರೆ ನೋಡಿ, ಅವರನ್ನು ಹೇಳ್ತಾರೆ ಎಂತ ದೊಡ್ಡ ಮಟ್ಟದ ಹೋರಾಟ ಮಾಡ್ತಾ ಇದೆಯಾ ಸ್ನೇಹಿತ, ನೀನು ಭಾರತ ದೇಶಕ್ಕೆ ಬರಬೇಕು, ನೀನು ಭಾರತಕ್ಕೆ ಬಂದ್ರೆ ಮಾತ್ರ ಭಾರತ ದೇಶದಲ್ಲಿ ಬ್ರಿಟಿಷರ ಬೆವರನ್ನು ಇಳಿಸುವಂತ, ಬ್ರಿಟಿಷರ ಶಕ್ತಿಯನ್ನು ಇಳಿಸುವಂತ ತಾಕತ್ ಇರುವುದು ನಿನಗೆ, ದಯವಿಟ್ಟು ಭಾರತಕ್ಕೆ ಬಾ ಅಂತ ಹೇಳಿ 1908ರಲ್ಲಿ ಗೋಪಾಲಕೃಷ್ಣ ಗೋಖಲೆಯವರು, ಅವರು ಏನು ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿ ಅಂತ ಏನು ಕರಿತೀವಲ್ಲ, ಆ ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿಯ ಮೂಲಕ ಆಫ್ರಿಕಾ ಖಂಡಕ್ಕೆ ಹೋದಾಗ ಅವರನ್ನ ಭಾರತಕ್ಕೆ ಬರುವಂತೆ ಮೊದಲು ಬಾರಿಗೆ ಕರೆ ಕೊಟ್ಟವರು ಯಾರು ಅಂತಂದ್ರೆ, ಅದು ಸ್ನೇಹಿತರೆ ಆಫ್ರಿಕಾಕ್ಕೆ ಬರುವಂತೆ ಕರೆ ಕೊಟ್ಟವರು ಯಾರಂದ್ರೆ ಮಹಾತ್ಮ ಗಾಂಧಿಯವರು, ಸರಿ ಗೋಪಾಲಕೃಷ್ಣ ಗೋಖಲೆಯವರು.
ಅರ್ಥ ಮಾಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ನಾ ಏನು ಹೇಳಿಲ್ಲ, ಎರಡು ಮೂರು ಪಾಯಿಂಟ್ ಹೇಳಿದ್ದೇನೆ. ಓಕೆ ಓಕೆ, ಸ್ವಲ್ಪ ಆಕ್ರೋಶ ಭರಿತವಾಗಿ ಗಾಂಧಿ ಯುಗದ ಬಗ್ಗೆ ಮಾತಾಡ್ತಾ ಇದ್ದೇನೆ ಸ್ನೇಹಿತರೆ. ಬಹಳ ಇಂಪಾರ್ಟೆಂಟ್ ಆಗಿರುವಂತ ಯುಗ. ಬೇರೆ ಬೇರೆ ದೇಶಗಳಲ್ಲಿ ಭಾರತೀಯ ಆಗಿರುವಂತ ಅವಮಾನವನ್ನ ಗಾಂಧೀಜಿಯವರು ಸಹಿಸಿಕೊಳ್ಳಕ ಆಗ್ಲಿಲ್ಲ ಅಂತ, ವೆರಿ ಇಂಪಾರ್ಟೆಂಟ್ ಇದು. ಹಾಗಾದ್ರೆ 1915ರಲ್ಲಿ ಗಾಂಧಿಯವರು ಭಾರತ ದೇಶಕ್ಕೆ ಬರ್ತಾರೆ. ಆಫ್ರಿಕಾ, ಗಾಂಧೀಜಿಯವರು ಆಫ್ರಿಕಾ ಖಂಡದಿಂದ ಭಾರತಕ್ಕೆ ಬಂದ ದಿನವಾದ ಜನವರಿ 9ನ್ನ ಈಗ ಪ್ರಸ್ತುತ ನಾವೇನಂತ ಕರಿತೀವಿ ಅಂದ್ರೆ ಪ್ರವಾಸ ಭಾರತೀಯ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಪ್ರವಾಸ ಭಾರತೀಯ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಓಕೆ, ನೋಟ್ ಮಾಡಿ, ನೋಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಎಸ್, 2003 2003ರಲ್ಲಿ ಏನು 2003 ಆಚರಣೆ ಆರಂಭ ಮಾಡಿದ್ದು. ಎಸ್ ಓಕೆ, ಎಸ್ ಎಸ್, 2003 ಅದು ಪ್ರವಾಸಿ ದಿನವನ್ನಾಗಿ ಆಚರಣೆ ಮಾಡಕ್ ಪ್ರಾರಂಭ ಮಾಡಿದ್ದು. ಜನವರಿ 9ನ್ನ ಭಾರತ ದೇಶದಲ್ಲಿ ಪ್ರವಾಸಿ ಭಾರತೀಯ ದಿನವನ್ನಾಗಿ ಆಚರಣೆ ಮಾಡಲಾಗ್ತದೆ. ಆಫ್ರಿಕಾ, ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ 1915ರಲ್ಲಿ ಅವರು ಭಾರತ ದೇಶಕ್ಕೆ ಬರ್ತಾರೆ. ಫಸ್ಟ್ ಭೇಟಿ ಕೊಟ್ಟಂತ ಸ್ಥಳ ಯಾವ್ದಂದ್ರೆ ಮುಂಬೈ ಸ್ನೇಹಿತರೆ. ಮುಂಬೈ ಅವರು ಮೊಟ್ಟ ಮೊದಲ ಬಾರಿಗೆ ಭೇಟಿ ಕೊಟ್ಟಿದ್ದು ಮುಂಬೈ. ಎಸ್ ಸ್ನೇಹಿತರೆ, ನಿಮ್ಗೆ ಗೊತ್ತಿರಲಿ 1915ರಲ್ಲಿ ಅವರು ಗುಜರಾತ್ ರಾಜ್ಯದಲ್ಲಿ ಸಬರಮತಿ ಆಶ್ರಮವನ್ನು ಸ್ಥಾಪನೆ ಮಾಡ್ತಾರೆ. 1915ರಲ್ಲಿ ಗುಜರಾತ್ ರಾಜ್ಯದಲ್ಲಿ ಸಬರಮತಿ ನದಿಯ ದಂಡೆಯ ಮೇಲೆ ಸತ್ಯಾಗ್ರಹ ಎಂಬ ಆಶ್ರಮವನ್ನು ಸ್ಥಾಪನೆ ಮಾಡ್ತಾರೆ 1915ರಲ್ಲಿ. ಅವರು ಮೊಟ್ಟ ಮೊದಲ ಬಾರಿಗೆ ಭಾರತಕ್ಕೆ ಭೇಟಿ ಕೊಟ್ಟಿದ್ದು ಯಾವ ಸ್ಥಳ ಅಂದ್ರೆ ಮುಂಬೈ ಸ್ಥಳ ಸ್ನೇಹಿತರೆ. ಮುಂಬೈದಿಂದ ಅವರು ನೇರವಾಗಿ ಭೇಟಿ ಕೊಟ್ಟಿದ್ದು. ಎರಡನೇ ಸ್ಥಳ ಅಂದ್ರೆ ಬೆಂಗಳೂರು. ಸ್ನೇಹಿತರೆ, ಒಂದು ಮಾತು ಏನು ಅಂತಂದ್ರೆ, ಯಾರು ಭಾರತ ದೇಶಕ್ಕೆ ಬರುವಂತೆ ಕರೆ ಕೊಟ್ಟಿದ್ರೋ ಅವ್ರ ಮುಖವನ್ನು ನೋಡಕ್ ಸಾಧ್ಯ ಆಗಲಿಲ್ಲ. ಯಾಕಂದ್ರೆ 1915ರಲ್ಲಿ ಗೋಪಾಲಕೃಷ್ಣ ಗೋಖಲೆ ಅವರು ಮರಣಪ್ಪಿದ್ದರು ಸ್ನೇಹಿತರೆ. ಅವರ ಪ್ರಿಯಾಂಕಾ ರಾಠೋಡ್ ಅವರು, ನಮಸ್ಕಾರ, ನಮ್ಮ ಕ್ಲಾಸಿಗೆ ತಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ. ಎಸ್ ಸ್ನೇಹಿತರೆ, ಇಡೀ ಭಾರತ ದೇಶದಲ್ಲಿ 1915 ಅವ್ರ ಏನು ಭಾರತ ದೇಶಕ್ಕೆ ಭೇಟಿ ಕೊಟ್ಟಿದ್ದಾರಲ್ಲ, ಆ ಭೇಟಿ ಕೊಟ್ಟ ನಂತರ ಅವರು 1915 ಅದೇ ದಿನಮಾನಗಳಲ್ಲಿ ಬೆಂಗಳೂರು ಭೇಟಿ ಕೊಡ್ತಾರೆ. ಕಾರಣ ಏನು ಅಂತಂದ್ರೆ, ಅವರು ಗುರುಗಳಾಗಿರುವಂತ ಗೋಪಾಲಕೃಷ್ಣ ಗೋಖಲೆ ಅವರ ಪುತ್ತಳಿ ಅನಾವರಣ ಸಮಾರಂಭ ಅಂತ, ಆ ಪುತ್ತಳಿ ಅನಾವರಣ ಸಮಾರಂಭಕ್ಕೆ ಅವರು ಭೇಟಿ ಕೊಟ್ಟಿರ್ತಾರ ಸ್ನೇಹಿತರೆ. ಬಹಳ ವಿಶೇಷವಾಗಿರುವಂತ ಘಟನೆ. ಇಲ್ಲಿ ಗಾಂಧಿ ಯುಗ ಹೇಳೋಕ್ಕಿಂತ ಮುಂಚೆ ಇನ್ನೊಂದಿಷ್ಟು ಪಾಯಿಂಟ್ ಹೇಳ್ತಾ ಇದ್ದೇನೆ. 1917ರಲ್ಲಿ ಚಂಪಾರಣ್ಯ ಸತ್ಯಾಗ್ರಹ, ಇವರು ತಮ್ಮ ಪ್ರಥಮ ಸತ್ಯಾಗ್ರಹ ಅಂತ ಹೇಳ್ತೀವಿ. ಈ ಸತ್ಯಾಗ್ರಹಕ್ಕೆ ಅವರನ್ನು ಬರಮಾಡಿಕೊಂಡವರು ಯಾರಂದ್ರೆ ರಾಜಕುಮಾರ್ ಶುಕ್ಲಾ. ಎಸ್, ರಾಜಕುಮಾರ್ ಶುಕ್ಲಾ, ಜೆ.ಬಿ. ಕೃಪಲಾನಿ ಮತ್ತು ರಾಜೇಂದ್ರ ಪ್ರಸಾದ್. ಎಸ್, ನಂತರ 1918ರಲ್ಲಿ ಅಹಮದಾಬಾದ್ ಹತ್ತಿಗಿರಣಿಯ ಕಾರ್ಮಿಕರ ಪರವಾಗಿ ಪಾಲ್ಗೊಳ್ತಾರೆ, ಸತ್ಯಾಗ್ರಹವನ್ನು ಆರಂಭ ಮಾಡ್ತಾರೆ. 1918ರಲ್ಲಿ ಬರಗಾಲದ ಭೂಕಂದ ವಸೂಲಿ ಮಾಡ್ಲಕ್ಕೆ ಸ್ನೇಹಿತರೆ. ಇನ್ನು ನಾನು ಮುಂದಿನ ಚಂಪಾರಣ್ಯ ಸತ್ಯಾಗ್ರಹದ ಬಗ್ಗೆ ನೆಕ್ಸ್ಟ್ ಪಾಯಿಂಟ್ ನಲ್ಲಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಇಲ್ಲಿ ಇಂಪಾರ್ಟೆಂಟ್ ಇದೆ ಚಂಪಾರಣ್ಯ ಸತ್ಯಾಗ್ರಹ, ಇಂಪಾರ್ಟೆಂಟ್, ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಚಂಪಾರಣ್ಯ ಅವರ ಮೊದಲ ಹೋರಾಟ ಅಂದ್ರೆ ಅದು ಚಂಪಾರಣ್ಯ, ತಮ್ಮ ಪ್ರಪ್ರಥಮವಾದಂತ ಹೋರಾಟ ಆರಂಭ ಮಾಡ್ತಾರೆ. ಅದಾದ ನಂತರ ಅವರು ಅಹಮದಾಬಾದ್ ಹತ್ತಿಗಿರಣಿ ಹೋರಾಟ ಪಾಲ್ಗೊಳ್ತಾರೆ. ಅದಾದ ನಂತರ ಕೇಡಾ ಸತ್ಯಾಗ್ರಹ ಅಂತ ಕರಿತೀವಿ, ಆ ಕೇಡಾ ಸತ್ಯಾಗ್ರಹ ಕೂಡ ಅವರು ಪಾಲ್ಗೊಳ್ತಾರೆ. 1918 ಬ್ರಿಟಿಷ್ ಬರಗಾಲದ ಭೂಕಂದ ಇವನು ವಸೂಲಿ ಮಾಡುವುದಕ್ಕೆ ಅದನ್ನು ವಿರೋಧ ಮಾಡಿ ಕೇಡಾ ಸತ್ಯಾಗ್ರಹ, ಇದು ಪ್ರಪ್ರಥಮ ಅಸಹಕಾರ ಸತ್ಯಾಗ್ರಹ ಅಂತ ಕರಿತೀವಿ ಸ್ನೇಹಿತರೆ. ನೋಡಿ, ಗಾಂಧಿ ಯುಗದಲ್ಲಿ ಎಷ್ಟೋ ತಪ್ಪು ಮಾಡ್ತೀವಿ, ಮಿಸ್ಟೇಕ್ ಮಾಡಬೇಡಿ ದಯವಿಟ್ಟು, ಅರ್ಥ ಮಾಡ್ಕೊಳ್ಳಿ. 1917 ಚಂಪಾರಣ್ಯ ಸತ್ಯಾಗ್ರಹ, 1918 ಅಹಮದಾಬಾದ್ ಕಾರ್ಮಿಕರ ಪರವಾಗಿ ಪ್ರಥಮ ಉಪವಾಸ ಸತ್ಯಾಗ್ರಹ, ಗಾಂಧಿಯವರ ಮೊಟ್ಟ ಮೊದಲ ಅಸಹಕಾರ ಚಳವಳಿ, ನಾನ್ ಕೋಆಪರೇಟಿವ್ ಮೂಮೆಂಟ್ ಯಾವ್ದಂದ್ರೆ ಅದು ಕೇಡಾ ಪ್ರಪ್ರಥಮ ಸತ್ಯಾಗ್ರಹ ಅಂತ ಕರಿತೀವಿ. ಈ ಮೂರು ಸತ್ಯಾಗ್ರಹದಲ್ಲಿ ಯಶಸ್ವಿಯಾದ ಗಾಂಧಿ ನಂತರ 1919ರಿಂದ 1947ರವರೆಗೆ ರಾಷ್ಟ್ರ ಮಟ್ಟದ ಒಬ್ಬ ನಾಯಕನಾಗಿ ಹೊರಹೊಮ್ಮತಾನೆ ಸ್ನೇಹಿತರೆ. ಆದ್ದರಿಂದ ಈ ಕಾಲವನ್ನ ಗಾಂಧಿ ಯುಗ ಅಂತ ಕರಿತೀವಿ. ಈ ಸಮಸ್ತ ಕಾಲವನ್ನ ಗಾಂಧಿ ಯುಗ, ಗಾಂಧಿ ಒಂದು ಯುಗವನ್ನೇ ಸೃಷ್ಟಿ ಆಗ್ತದೆ 1919ರಿಂದ 1947ರವರೆಗೆ. ನೋಟ್ ಮಾಡಿ, ವೆರಿ ಇಂಪಾರ್ಟೆಂಟ್. ಓಕೆ ಓಕೆ ಓಕೆ, ನೋಟ್ ಮಾಡಿ. ಇಲ್ಲ, ಆಮೇಲೆ ಹೇಳ್ತೇನೆ ವಿಜಯಶ್ರೀ ಅವರೇ, ನೋಟ್ ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತಾ ಹೋಗ್ತೇನೆ. ಒಂದೊಂದು ಪಾಯಿಂಟ್ ಇಲ್ಲಿ ನಾ ಸುಮ್ನೆ ಪೀಠಿಕೆ ಬಗ್ಗೆ ಮಾತಾಡ್ತಾ ಇದ್ದೇನೆ, ಪೀಠಿಕೆ ಇದು. ಮೂರು ಸತ್ಯಾಗ್ರಹದಲ್ಲಿ ಯಶಸ್ವಿಯಾದಂತ ಗಾಂಧೀಜಿ ನಂತರ 1919ರಿಂದ 1947ರವರೆಗೆ
ಭಾರತದ ಸ್ವತಂತ್ರ ಚಳವಳಿಯ ನಾಯಕತ್ವ ವಹಿಸಿಕೊಂಡಂತ ಈ ಕಾಲವನ್ನ ಗಾಂಧಿ ಯುಗ ಅಂತ ಕರಿತೀವಿ. ಒಂದು ಯುಗವನ್ನೇ ಸೃಷ್ಟಿ ಮಾಡ್ತಾರೆ ಗಾಂಧಿ ಯುಗ ಅಂತ ಹೇಳಿ. ಇವರ ಜನ್ಮದಿನವನ್ನ ವಿಶ್ವಸಂಸ್ಥೆ ಜಗತ್ತಿನಾದ್ಯಂತ ವಿಶ್ವ ಅಹಿಂಸಾ ದಿನವನ್ನಾಗಿ ಆಚರಣೆ ಮಾಡ್ತಾರೆ. ಆಗಲೇ ಹೇಳಿದೆ ನಿಮಗೆ ವಿಶ್ವ ಅಹಿಂಸಾ ದಿನ ಯಾವುದಂದ್ರೆ ಅದು ಅಕ್ಟೋಬರ್ 2 ವಿಶ್ವಸಂಸ್ಥೆ ಜಾಗತಿಕ ಮಟ್ಟದಲ್ಲಿ ಇದೊಂದ ವಿಶ್ವ ಅಹಿಂಸಾತ್ಮಕ ದಿನವನ್ನಾಗಿ ಆಚರಣೆ ಮಾಡ್ತಾರೆ. ಸ್ನೇಹಿತರೆ, 1915 ರವೀಂದ್ರನಾಥ್ ಟ್ಯಾಗೂರು ಗಾಂಧೀಜಿಯವರಿಗೆ ಮಹಾತ್ಮ ಅನ್ನುವಂತ ಬಿರುದನ್ನು ಕೊಟ್ಟರು ಮಹಾತ್ಮ. 1915 ಕೇಳಿ, ಇಂಪಾರ್ಟೆಂಟ್ ಪಾಯಿಂಟ್ ಇದೆ. 1915 ರವೀಂದ್ರನಾಥ್ ಟ್ಯಾಗೂರ್ ಅವರು ಗಾಂಧಿಯವರಿಗೆ ಕೊಟ್ಟಿರ್ತಕ್ಕಂಥ ಒಂದು ಬಿರುದು ಏನಂದ್ರೆ ಮಹಾತ್ಮ, ಮಹಾತ್ಮ ಅನ್ನುವಂತ ಬಿರುದನ್ನು ಕೊಟ್ಟರು. ಗಾಂಧಿಯನ್ನ ಮಹಾತ್ಮ ಅಂತ, ಮಹಾ ಆತ್ಮ ಅಂತ ಕರೆದವ್ರು ಯಾರಂದ್ರೆ ರವೀಂದ್ರನಾಥ್ ಟ್ಯಾಗೂರ್ ಅವರು. ಮಹಾತ್ಮ ಅಂತ ಕರೆದವರು ರವೀಂದ್ರನಾಥ್ ಟ್ಯಾಗೂರ್ ಅವರು. ತೀವ್ರಗಾಮಿಗಳಲ್ಲಿ ಗಾಂಧಿಯವರಿಗೆ ಅತಿ ಪ್ರಿಯರಾದರು ಅಂದ್ರೆ ಅರವಿಂದ ಘೋಷ್. ಸ್ನೇಹಿತರೆ, ಇದು ಕ್ವಶನ್ ಆಗಿದೆ. ಎಸ್, ತೀವ್ರಗಾಮಿಗಳಲ್ಲಿ ಗಾಂಧೀಜಿಯವರಿಗೆ ಅತಿ ಪ್ರಿಯರಾದವರು ಯಾರಂದ್ರೆ ಅರವಿಂದ ಘೋಷ್. ಅರವಿಂದ ಘೋಷ್ ಆರಂಭದಲ್ಲಿ ಒಬ್ಬ ತೀವ್ರಗಾಮಿ, ನಂತರ ಅವರು ಕಿಂಗ್ಸ್ಫೋರ್ಡ್ ಅನ್ನುವಂತ ನ್ಯಾಯಾಧೀಶ ಕೊಲ್ಲುವ ಪಿತೂರಿಯಲ್ಲಿ ತಪ್ಪಿಸಿಕೊಂಡು ಪಾಂಡಿಚೇರಿಗೆ ಹೋಗ್ತಾರೆ. ಪಾಂಡಿಚೇರಿಯಲ್ಲಿ ಅವರು ಅರವಿಂದ ಆಶ್ರಮವನ್ನು ಸ್ಥಾಪನೆ ಮಾಡ್ತಾರೆ. ಆ ಅರವಿಂದ ಆಶ್ರಮವನ್ನು ಸ್ಥಾಪನೆ ಮಾಡಿದಂತ ಒಬ್ಬ ಕರ್ಮಯೋಗಿ, ಅವರ ಪತ್ರಿಕೆ ಇವರ ಮೇಲೆ ಸಾಕಷ್ಟು ಪ್ರಭಾವ ಬೀರಿರುತ್ತದೆ. ಕರ್ಮಯೋಗಿ ಪತ್ರಿಕೆ ಯಾರ ಮೇಲೆ ಪ್ರಭಾವ ಬೀರಿರುತ್ತೆ ಅಂದ್ರೆ ಗಾಂಧಿಯವರ ಮೇಲೆ. ತೀವ್ರಗಾಮಿಗಳಲ್ಲಿ ಗಾಂಧಿಯವರಿಗೆ ಅತಿ ಪ್ರಿಯರಾದರೆ ಅಂದ್ರೆ ಯಾರಂದ್ರೆ ಅದು ಅರವಿಂದ ಘೋಷ್. 1915 ಅಹಮದಾಬಾದಿನಲ್ಲಿ ಸಬರಮತಿಯ ಆ ನದಿಯ ದಂಡೆಯ ಮೇಲೆ ಅವರು ಕಟ್ಟಿದಂತ ಆಶ್ರಮದ ಹೆಸರು ಏನಂದ್ರೆ ಸತ್ಯಾಗ್ರಹ ಎಂಬ ಆಶ್ರಮವನ್ನು ಕಟ್ತಾರೆ. ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್. 1915 ಅಹಮದಾಬಾದಿನಲ್ಲಿ ಸಬರಮತಿ ನದಿಯ ದಂಡೆಯ ಮೇಲೆ ಅವರು ಕಟ್ಟಿದಂತ ಆಶ್ರಮದ ಹೆಸರು ಏನಂದ್ರೆ ಅದು ಸತ್ಯಾಗ್ರಹ. ಗಾಂಧೀಜಿಯವರನ್ನ ರಾಷ್ಟ್ರಪಿತ ಅಂತ ಕರೆದವರು ಯಾರಂದ್ರೆ ಸುಭಾಷ್ ಚಂದ್ರ ಬೋಸ್. ಎಸ್, ಗಾಂಧೀಜಿಯವರನ್ನ ರಾಷ್ಟ್ರಪಿತ ಎಂದು ಕರೆದವರು ಯಾರಂದ್ರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್. ಗಾಂಧೀಜಿಯವರನ್ನ ರಾಷ್ಟ್ರಪಿತ ಎಂದು ಕರೆದವರು ಯಾರಂದ್ರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್. ಓಕೆ, ಗಾಂಧೀಜಿಯವರ ರಾಜಕೀಯ ಗುರು ಯಾರಂದ್ರೆ ಗೋಪಾಲಕೃಷ್ಣ ಗೋಖಲೆ. ಗಾಂಧೀಜಿಯವರನ್ನ ಬಾಪೂಜಿ ಅಂತ ಕರೆದವರು ಯಾರಂದ್ರೆ ಸರ್ದಾರ್ ವಲ್ಲಭಾಯಿ ಪಟೇಲ್. ಸ್ನೇಹಿತರೆ, ಸರ್ದಾರ್ ವಲ್ಲಭಾಯಿ ಪಟೇಲ್ ಯಾವ ವರ್ಷ ಅಂದ್ರೆ 1928 ಸರ್ದಾರ್ ವಲ್ಲಭಾಯಿ ಪಟೇಲ್ ಇವರನ್ನ ಬಾಪೂಜಿ ಅಂತ ಹೇಳಿ ಕರೆಯಲ್ಪಟ್ರು. ಯಾಕಂದ್ರೆ ವಾಪಸ್ ಇವರು ಸರ್ದಾರ್ಜಿ ಅಂತ ಕರೀತಾರೆ, ಅವ್ರು ವಾಪಸ್ ಇವರಿಗೆ ಬಾಪೂಜಿ ಅಂತ ಕರೀತಾರೆ. ಎಸ್, ಇದು ಗಾಂಧಿ ಯುಗದ ನಾ ಆರಂಭದ ಪೂರ್ವ ಪೀಠಿಕೆಯ ಬಗ್ಗೆ ನಾ ಹೇಳಿದೆ. ಎಸ್, ಅರೆಬೆತ್ತಲೆಯ ಪಕೀರ ಅಂತ ಕರೆದವರು ವಿನ್ಸ್ಟನ್ ಚರ್ಚಿಲ್. ಎಸ್, ಅರೆಬೆತ್ತಲೆಯ ಪಕೀರ ಅಂತ ಕರೆದವರು ವಿನ್ಸ್ಟನ್ ಚರ್ಚಿಲ್ ಅವರು. ಇಂಗ್ಲೆಂಡ್ ದ ಪ್ರಧಾನಿಯಾಗಿರುವಂತಹ ವಿನ್ಸ್ಟನ್ ಚರ್ಚಿಲ್ ಅವರು ಅರೆಬೆತ್ತಲೆ ಪಕೀರ ಅಂತ ಕರೀತಾರೆ. ಇನ್ನ ಇನ್ನೊಬ್ಬ ಮಹಾನ್ ಹೋರಾಟಗಾರ ಅವ್ರು ಯಾರು ಅಂತಂದ್ರೆ ಅಲ್ಬರ್ಟ್ ಐನ್ಸ್ಟೀನ್. ಅವ್ರು ಹೇಳ್ತಾರೆ 50 ವರ್ಷಗಳ ನಂತರ ಇಂತ ಮಹಾನ್ ವ್ಯಕ್ತಿ ಭೂಮಿ ಮೇಲೆ ನಡೆದಾಡಿದನಂದ್ರು ಕೂಡ ಊಹಿಸಕ್ಕೂ ಸಾಧ್ಯ ಇಲ್ಲ ಅಂತ. ಇಂತ ರಕ್ತ ಮಾಂಸ ಖಂಡಗಳುಳ್ಳ ವ್ಯಕ್ತಿ ಭೂಮಿ ಮೇಲೆ ನಡೆದಾಡಿದ್ದಾನೆಂದ್ರು ಊಹಿಸಲು ಸಾಧ್ಯ ಇಲ್ಲ ಅಂತ ಹೇಳಿದವರು ಅಲ್ಬರ್ಟ್ ಐನ್ಸ್ಟೀನ್ ಹೇಳ್ತಾನೆ 50 ವರ್ಷಗಳ ನಂತರ ಇಂತ ರಕ್ತ ಮಾಂಸ ಖಂಡಗಳುಳ್ಳ ವ್ಯಕ್ತಿ ಭೂಮಿ ಮೇಲೆ ನಡೆದಾಡಿದ್ದಾನೆಂದ್ರು ಊಹೆ ಮಾಡಕ್ ಸಾಧ್ಯ ಇಲ್ಲ ಅಂತ ಕರೆದವರು ಯಾರಂದ್ರೆ ಅಲ್ಬರ್ಟ್ ಐನ್ಸ್ಟೀನ್. ಸ್ನೇಹಿತರೆ, ಗಾಂಧಿ ಯುಗದ ಒಂದೊಂದು ಘಟನೆಗಳನ್ನ ಅಧ್ಯಯನ ಮಾಡ್ತಾ ಹೋಗೋಣ. ಅದೇನು ಅಂತಂದ್ರೆ ಆರಂಭದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅವರು ಹೋರಾಟ ಮಾಡಿರ್ತಕ್ಕಂತ ಹೋರಾಟ ಯಾವುದಂದ್ರೆ ಎಸ್, ಅದು ಚಂಪಾರಣ್ಯ ಸತ್ಯಾಗ್ರಹ 1917 ಚಂಪಾರಣ್ಯ. ಏನಿದು ಚಂಪಾರಣ್ಯ ಸತ್ಯಾಗ್ರಹ? ಶಿವಕುಮಾರ್ ಅವರೇ ಸರ್ ಈ ಬುಕ್ ಆತರ್ ಯಾರು ಅಂತ ಹೇಳ್ತೇನೆ. ಎಸ್, ಚಂಪಾರಣ್ಯ ಸತ್ಯಾಗ್ರಹ ಅಂತ ಕರಿತೀವಿ ಸ್ನೇಹಿತರೆ. ಏನಿದು ಚಂಪಾರಣ್ಯ ಸತ್ಯಾಗ್ರಹ? ಇದು ನೋಡ್ಸ್ ಬ್ರದರ್, ಇದು ಚಂಪಾರಣ್ಯ ಸತ್ಯಾಗ್ರಹ. ಇದು ಗಾಂಧೀಜಿಯವರು ಭಾರತ ನಡೆಸಿದಂತ ಮೊದಲ ಕಾನೂನುಭಂಗ ಚಳವಳಿಯಾಗಿದೆ ಅಂತ. ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಡೆದಂತ ಹೋರಾಟ 1917 ಚಂಪಾರಣ್ಯ ಸತ್ಯಾಗ್ರಹ. ಇದು ಎಸ್, ಗಾಂಧೀಜಿಯವರು ಭಾರತದಲ್ಲಿ ನಡೆಸಿದಂತ ಮೊದಲ ಕಾನೂನುಭಂಗ ಚಳವಳಿ.
ದಯವಿಟ್ಟು ಯಾರು ಕಮೆಂಟ್ ಮಾಡಬೇಡಿ, ಕೇಳಿ ಪಾಠ ಕೇಳಿ. 1500ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಇವತ್ತು ಅಟೆಂಡ್ ಆಗಿದ್ದಾರೆ ಕ್ಲಾಸಿಗೆ, ಜಾಸ್ತಿ ದಿನ ಏರ್ತಾ ಇದೆ, 2000 ತನ ಬರ್ತಾ ಇದೆ. ಕೇಳಿ ಪಾಠ ಕೇಳಿ, ಅವ್ರಿಗೆಲ್ಲ ತೊಂದರೆ ಆಗುತ್ತೆ. ನೀವು ಸುಮ್ಮನೆ ಕುತ್ಕೊಂಡು ಆರಾಮ್ ಪಾಠ ಕೇಳಿ ಪ್ಲೀಸ್, ಇಂಪಾರ್ಟೆಂಟ್ ಇದೆ. ನೀವು ನೋಟ್ ಮಾಡಿ, ನೋಟ್ ಮಾಡಿ, ಸ್ಲೋ ಹೇಳ್ತೇನೆ, ನೋಟ್ ಮಾಡಿ. ಗಾಂಧೀಜಿಯವರ ಮೊಟ್ಟ ಮೊದಲ ಭಾರತ ದೇಶದಲ್ಲಿ ಹೋರಾಟ ಯಾವ್ದಂದ್ರೆ ಅದು ಚಂಪಾರಣ್ಯ ಸತ್ಯಾಗ್ರಹ. ಸ್ನೇಹಿತರೆ, ಚಂಪಾರಣ್ಯ, ಚಂಪಾರಣ್ಯ ಏನಿದು ಚಂಪಾರಣ್ಯ, ಇದು ಗಾಂಧಿಯವರು ಭಾರತದಲ್ಲಿ ನಡೆಸಿದಂತ ಮೊದಲ ಕಾನೂನು ಭಂಗ ಚಳವಳಿಯಾಗಿದೆ. ಭಾರತ ದೇಶದಲ್ಲಿ ಗಾಂಧಿ ನಡೆಸಿದಂತ ಮೊಟ್ಟ ಮೊದಲ ಕಾನೂನು ಭಂಗ ಚಳವಳಿ. ಈ ಘಟನೆ 1917 ಏಪ್ರಿಲ್ 10ರಂದು ನಡೀತದೆ ಸ್ನೇಹಿತರೆ, ನೋಡಿ, ನೋಟ್ ಮಾಡಿ. ಏಪ್ರಿಲ್ 10, 1917 ಎಲ್ಲರಿಗೆ 1917 ಅಂತ ಗೊತ್ತಿರುತ್ತೋ, ಏಪ್ರಿಲ್ 10 ಅಂತ ಗೊತ್ತಿರಂಗಿಲ್ಲ, ಅದು ನೋಟ್ ಮಾಡಿ. ಎಸ್, 1917 ಏಪ್ರಿಲ್ 10ರಂದು ನಡೀತದೆ. ಎಲ್ಲಿ ಅಂದ್ರೆ ಬಿಹಾರದ ಚಂಪಾರಣ್ಯ ಅನ್ನುವಂತ ಸ್ಥಳದಲ್ಲಿ. ಯುರೋಪಿನ ಪ್ಲಾಂಟರ್ಗಳು, ಸ್ಥಳೀಯ ರೈತ, ಪ್ಲಾಂಟರ್ಗಳಂದ್ರೆ ವ್ಯಾಪಾರಸ್ಥರು, ವ್ಯಾಪಾರಸ್ಥರು ಯುರೋಪಿನಲ್ಲಿ, ಯುರೋಪಿನ ಏನು ಭಾರತದಲ್ಲಿ, ಯುರೋಪಿನ ಪ್ಲಾಂಟರ್ಗಳು ಸ್ಥಳೀಯ ರೈತರಲ್ಲಿ ಒಪ್ಪಂದ ಮಾಡ್ಕೊಂಡಿರ್ತಾರೆ. ಏನು ಒಪ್ಪಂದ ಅಂದ್ರೆ, ಒಟ್ಟು ಹಿಡುವಳಿಯಲ್ಲಿ 1/20 ಭಾಗವನ್ನ ಇಂಡಿಗೋ, ಇಂಡಿಗೋ ಮೀನ್ಸ್ ನೀಲಿ ಬೆಳೆ ಬೆಳೆಯುವಂತೆ ಒತ್ತಾಯ ಹೇರ್ತಾರೆ. ಏನಿದು ನೀಲಿ ಬೆಳೆ, ಅದೊಂದ್ ತರದ ಬೆಳೆ ಸ್ನೇಹಿತರೆ. ಆ ಬೆಳೆಯನ್ನ ಕಂಪಲ್ಸರಿ ಭಾರತ ದೇಶದಲ್ಲಿ ಅದು ಬೆಳಿಬೇಕು. 20 ಭಾಗಗಳಲ್ಲಿ ಕಂಪಲ್ಸರಿ 3 ಭಾಗ ಏನ್ ಮಾಡಿ ಬೆಳಿಬೇಕಂದ್ರೆ ಇಂಡಿಗೋ ಅಥವಾ ನೀಲಿ. ಅದಕ್ಕೆ ಇದನ್ನ ಚಂಪಾರಣ್ಯ ಸತ್ಯಾಗ್ರಹ ಅಥವಾ ಇಂಡಿಗೋ ಚಳವಳಿ ಅಂತ ಕರೀತಾರೆ. ಎಸ್, ಚಂಪಾರಣ್ಯ ಸತ್ಯಾಗ್ರಹ ಅಥವಾ ಇಂಡಿಗೋ ಚಳವಳಿ 1917 ಏಪ್ರಿಲ್ 10ರಂದು ಕೇಳಿ, 1917 ಏಪ್ರಿಲ್ 10ರಂದು ನಡೆದಂತ ಹೋರಾಟ. ಆ ಯುರೋಪಿನ ಪ್ಲಾಂಟರ್ಗಳು ಸ್ಥಳೀಯ ರೈತರಲ್ಲಿ ಒಂದು ಒಪ್ಪಂದ ಮಾಡ್ಕೊಂಡಿರ್ತಾರೆ. ಏನು ಒಪ್ಪಂದ ಅಂತಂದ್ರೆ, 20 ಭಾಗವನ್ನ ಇಂಡಿಗೋ ಅಥವಾ ನೀಲಿ ಬೆಳೆಯನ್ನ ಬೆಳೆಯುವಂತೆ ಒತ್ತಾಯ ಹೇರ್ತಾರೆ. ಆದರೆ ಜರ್ಮನರು ಕೃತಕ ನೀಲಿಯನ್ನು ಕಂಡು ಹಿಡಿದಿದ್ದರಿಂದ ಈ ಬೆಳೆಗೆ ಅಷ್ಟೊಂದು ಬೇಡಿಕೆ ಇರಲಿಲ್ಲ. ಇದೇ ಸಮಯದಲ್ಲಿ ಜರ್ಮನಿ ದೇಶದಲ್ಲಿ ಒಂದು ಕೃತಕ ನೀಲಿ ಬೆಳೆಯನ್ನ ಆವಿಷ್ಕಾರ ಮಾಡಿರ್ತಾರೆ. ಆದ್ದರಿಂದ ಭಾರತ ದೇಶದ ಬೆಳೆಗೆ ಅಷ್ಟೊಂದು ಗೌರವ ಸಿಗ್ತಾ ಇರಲಿಲ್ಲ. ಇಂಥ ಕರಾರಕ್ಕೆ ಬೇಸತ್ತ ಜನ ಅಲ್ಲಿಯ ಮ್ಯಾನೇಜರ್ಗೆ ಹೋಗಿ ಬ್ಲೂಮ್ ಫೀಲ್ಡ್ ಅನ್ನ ಕೊಂದು ಹಾಕ್ತಾರೆ. ಒಬ್ಬ ಅಧಿಕಾರಿಯನ್ನ, ಬ್ಲೂಮ್ ಫೀಲ್ಡ್ ಅನ್ನ ಕೊಂದು ಹಾಕ್ತಾರೆ. ಇದನ್ನ ಅರಿತ ರಾಜಕುಮಾರ್ ಶುಕ್ಲ ಅವರು ಗಾಂಧೀಜಿಯವರಿಗೆ ಈ ಸಮಸ್ಯೆ ಬಗೆಹರಿಸುವಂತೆ ಮನವಿ ಮಾಡ್ತಾರೆ. ಆಗ ಗಾಂಧೀಜಿ ಬ್ರಿಟಿಷರ ವಿರುದ್ಧ ಸತ್ಯಾಗ್ರಹ ನಡೆಸಿ ಚಂಪಾರಣ್ಯ ರೈತರಿಗೆ ನ್ಯಾಯ ಒದಗಿಸ್ತಾರೆ. ತಮ್ಮ ಭಾರತದಲ್ಲಿ ಮೊದಲು ಗೆಲುವು ಪಡೀತಾರೆ. ಆಚಾರ್ಯ ಕೃಪಲಾನಿ, ದೇಶರತ್ನ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಈ ಹೋರಾಟದಲ್ಲಿ ಪಾಲ್ಗೊಂಡಿರ್ತಾರೆ ಸ್ನೇಹಿತರೆ. ವೆರಿ ಇಂಪಾರ್ಟೆಂಟ್. ಏನು ಅಂದ್ರೆ, ಇದು ಚಂಪಾರಣ್ಯ ನೀಲಿ ಬೆಳೆಗಾರರ ಹೋರಾಟ. ಬಿಹಾರ ರಾಜ್ಯದ ಒಂದು ಸ್ಥಳ ಚಂಪಾರಣ್ಯ ಅಂತ ಸ್ಥಳ. ಆ ಚಂಪಾರಣ್ಯದಲ್ಲಿ ನೀಲಿ ಬೆಳೆಯನ್ನು ಬೆಳಿಬೇಕು ಅಂತ ಬ್ರಿಟಿಷ್ ಅಧಿಕಾರಿಗಳು ಭಾರತೀಯ ರೈತರಿಗೆ ಒತ್ತಾಯ ಮಾಡುತ್ತಿರುತ್ತಾರೆ. ನೀವು ನೀಲಿ ಬೆಳೆಯನ್ನು ಬೆಳಿಬೇಕು, ನೀಲಿ ಬೆಳೆಯನ್ನು ಬೆಳಿಬೇಕು. ಇವ್ರು ರೈತರು ಆಗಲ್ಲ ಆಗಲ್ಲ ಆಗಲ್ಲೋಲೆ, ನೀ ಬೆಳೆಯಂಗಿಲ್ಲ ನೋಡು, ನಮ್ ಭೂಮಿ ಕೆಡ್ತದ, ಒಂದು ಭೂಮಿ ಕೆಡ್ತದೆ, ಅಷ್ಟೇ ಅಲ್ಲದೆ ಭೂಮಿಯ ಫಲವತ್ತತೆ ಹಾಳಾಗ್ತದೆ, ಆಮೇಲೆ ನಾವು ಬೆಳೆದಂತ ಬೆಳೆಗೆ ಯಾವುದೇ ಮೌಲ್ಯ ಇಲ್ಲ, ನಾವು ಬೆಳೆಯಂಗಿಲ್ಲ ಸ್ವಚ್ಛ, ನಮ್ ಕಲೆ ಆಗಲ್ಲ ಅಂತ ಇವ್ರು. ಏ ಅವ್ರು ಬೆಳೀರಿ ಬೆಳೀರಿ, ಏ ಬೆಳೀರಿ ಅಂತ ಅವ್ರು ಬ್ರಿಟಿಷ್ ಅಧಿಕಾರಿಗಳು ನೀಲಿ ಬೆಳೆಯನ್ನು ಬೆಳೆಯಲೇಬೇಕು ಅಂತ. ಆ ನೀಲಿ ಬೆಳೆ ಬೆಳೆಯೋಣ, ಆದ್ರೆ ವಿದೇಶಗಳಲ್ಲಿ ಅತಿ ಹೆಚ್ಚು ಬೆಲೆ ಇಲ್ಲ, ಅದಕ್ಕೆ ನಾವೇನು ಮಾಡುದು ಅಂತೇಳಿ ತೆಲಿಕಟ್ ಏನ್ ಮಾಡ್ತಾರಂದ್ರೆ, ಬ್ಲೂಮ್ ಫೀಲ್ಡ್ ಅನ್ನುವಂತ ಒಂದು ಅಧಿಕಾರಿಯನ್ನ ಕೊಂದು ಹಾಕ್ಬಿಡ್ತಾರೆ. ಇದು ಎಸ್ ದೊಡ್ಡ ಮಟ್ಟದ ಹೋರಾಟಕ್ಕೆ ಹೋಗ್ಬಿಡ್ತದ. ಆ ಸಮಯದಲ್ಲಿ ಅದನ್ನ ಅರಿತಂತ ಸ್ಥಳೀಯ ನಾಯಕ ಯಾರಂದ್ರೆ ರಾಜಕುಮಾರ್ ಶುಕ್ಲಾ. ರಾಜಕುಮಾರ್ ಶುಕ್ಲಾ ಅವರು ಗಾಂಧಿಯವ್ರಿಗೆ ಹೇಳ್ತಾರೆ, ದಯವಿಟ್ಟು ನೀವು ಬರಲೇಬೇಕು, ಅದನ್ನ ಸಮಸ್ಯೆ ಬಗೆಹರಿಸ್ಬೇಕಂದಾಗ ರಾಜಕುಮಾರ್ ಶುಕ್ಲಾ ಏನ್ ಮಾಡ್ತಾನಂದ್ರೆ, ಓಡ್ತಾ ಗುಜರಾತ್ ರಾಜ್ಯದ ಸಬರಮತಿ ಆಶ್ರಮದಿಂದ ಬಿಹಾರಕ್ಕೆ ಬರ್ತಾರೆ. ಬಿಹಾರದ ಚಂಪಾರಣ್ಯ ಅನ್ನುವಂತ ಸ್ಥಳದಲ್ಲಿ ಈ ಹೋರಾಟದ ನಾಯಕತ್ವ ವಹಿಸಿಕೊಂಡು ಗಾಂಧಿ. ಇನ್ನ ಮ್ಯಾಗ ಅವ್ರ ಮನಸ್ಸು ಬೆಳೆದರ ಬೆಳಿತಾರ, ಬೆಳಿಕಂದ್ರೆ ಇಲ್ಲ, ನೀವು ಬೆಳೀರಿ ಬೆಳಿರಂತ ಒತ್ತಾಯ ಮಾಡಂಗಿಲ್ಲ, ಒತ್ತಾಯ ಮಾಡಿದ್ರೆ ನಡೆಯಂಗಿಲ್ಲ ಅಂತೇಳಿ ಗಾಂಧೀಜಿಯವರು ಎಸ್ ಆ ಒಂದು ಏನು ಚಂಪಾರಣ್ಯದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಬ್ರಿಟಿಷ್ ಅಧಿಕಾರಿಗಳ ವಿರುದ್ಧ ಹೋರಾಟವನ್ನು ಮಾಡ್ತಾರೆ. ಕ್ವಶನ್ ಆಗಿದೆ ಸ್ನೇಹಿತರೆ, ಭಾರತದಲ್ಲಿ ಗಾಂಧಿ ಗೆದ್ದಂತ ಮೊದಲ ಹೋರಾಟ ಅಂದ್ರ ಅದು ಚಂಪಾರಣ್ಯ ಸತ್ಯಾಗ್ರಹ. ಚಂಪಾರಣ್ಯ ಸತ್ಯಾಗ್ರಹ ಅಂದ್ರು ಒಂದೇ, ಇಂಡಿಗೋ ಚಳವಳಿ ಅಂತಂದ್ರು ಒಂದೇ. ಇದರ ನಾಯಕತ್ವ ವಹಿಸಿಕೊಂಡವರು ಗಾಂಧಿ. ಅವರನ್ನು ಬರಮಾಡಿಕೊಂಡವರು ಯಾರಂದ್ರೆ ರಾಜಕುಮಾರ್ ಶುಕ್ಲಾ. ಅವರೊಂದಿಗೆ ಹೋರಾಟ ಮಾಡಿದಂತ ಇಬ್ರು ನಾಯಕರು ಯಾರಂದ್ರೆ ಆಚಾರ್ಯ ಕೃಪಲಾನಿ, ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು. ಡಾಕ್ಟರ್ ರಾಜೇಂದ್ರ ಪ್ರಸಾದ ದೇಶರತ್ನ ಅಂತ ಏನು ಕರಿತೀವಲ್ಲ, ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಆಚಾರ್ಯ ಕೃಪಲಾನಿ ಅವರು. ಇನ್ನ ನಂತರ ಹೋರಾಟ ಯಾವ್ದಂದ್ರೆ ಅಹಮದಾಬಾದ್
ಸತ್ಯಾಗ್ರಹ 1918 ಅಹಮದಾಬಾದ್ ಸತ್ಯಾಗ್ರಹ 1918 ಮಾರ್ಚ್ ತಿಂಗಳಲ್ಲಿ. ಏನು ಸ್ನೇಹಿತರೆ ಅಹಮದಾಬಾದ್ ಸತ್ಯಾಗ್ರಹ? ಅಹಮದಾಬಾದ್ ಸತ್ಯಾಗ್ರಹದ ವಿಶೇಷ ಏನು ಅಂತಂದ್ರೆ 1918 ನಡೆದಂತ ಹೋರಾಟ ಇದು. 1918 ಅಹಮದಾಬಾದ್ ಹತ್ತಿ ಬಟ್ಟೆಯ ಕಾರ್ಮಿಕರ ಮುಷ್ಕರ. ಸ್ನೇಹಿತರೆ ಏನಿದು ಅಂತಂದ್ರೆ ಅಲ್ಲಿ ಗುಜರಾತ್ ರಾಜ್ಯದ ಅಹಮದಾಬಾದ್ ಅನ್ನುವಂತ ಸ್ಥಳದಲ್ಲಿ ಒಂದು ಕಾರ್ಖಾನೆ ಇರ್ತದ, ದೊಡ್ಡ ಮಟ್ಟದ ಕಾರ್ಖಾನೆ. ಅದು ದೊಡ್ಡ ಕಾರ್ಖಾನೆ, ಅದು ಬೃಹತ್ ಕೈಗಾರಿಕೆ. ಆ ಬೃಹತ್ ಕೈಗಾರಿಕೆ ಎಂತ ಕಾರ್ಖಾನೆ ಅಂದ್ರ ಹತ್ತಿ ಬಟ್ಟೆಯ ಕಾರ್ಖಾನೆ ಅದು. ಆ ಹತ್ತಿ ಬಟ್ಟೆಯ ಕಾರ್ಖಾನೆಯಲ್ಲಿ ಕೆಲಸ ಮಾಡುವಂತ ಕಾರ್ಮಿಕರು ಏನಂತಾರಂದ್ರೆ ನಮಗೆ ಬೋನಸ್ ಕೊಡ್ರಿ ಅಂತ. ಎಷ್ಟು ಬೋನಸ್ ಕೊಡಬೇಕು? 50% ಬೋನಸ್ ಕೊಡಬೇಕು. 50% ಅಂದ್ರೆ ಏನು? ಈಗ ಪೇಮೆಂಟ್ 10,000 ರೂಪಾಯಿ ಇತ್ತಪ್ಪ, 10,000 ರೂಪಾಯಿ ಬೋನಸ್ ಎಷ್ಟಂದ್ರ 5,000 ರೂಪಾಯಿ ಕೊಡಬೇಕು. ಒಂದ್ ವೇಳೆ 6,000 ರೂಪಾಯಿ ಇತ್ತು, 6,000 3,000 ಬೋನಸ್ ಕೊಡಬೇಕು 50%. ಅವಾಗ ಅವ್ರು ಅಂದ್ರು ಆ ಒಂದು ಅಹಮದಾಬಾದ್ ಹತ್ತಿ ಗಿರಣಿ ಕಾರ್ಮಿಕರ ಮಾಲೀಕರು ಯಾರಂದ್ರ ಅಂಬಾಲಾಲ್ ಸಾರಾಬಾಯಿ ಮತ್ತು ಅನುಸೂಯಾಬೇನ್ ಅವ್ರ ತಂಗಿ. ಅಂಬಾಲಾಲ್ ಸಾರಾಬಾಯಿ ಅಣ್ಣ, ಅನುಸೂಯಾಬೇನ ತಂಗಿ. ಅಂಬಾಲಾಲ್ ಸಾರಾಬಾಯಿ ಅಣ್ಣ ತಂಗಿ ಇವರು ಕೊಡಂಗಿಲ್ಲ ಅಂತ, ಇವರು ಇಲ್ಲಿ ಕಾರ್ಮಿಕರು ಬಿಡಂಗಿಲ್ಲ ಅಂತ, ಅವ್ರು ಕೊಡಂಗಿಲ್ಲ ಅಂತ ಇವ್ರು ಆಗಲ್ಲ. 50% ಎಲ್ಲಿ ಕೊಡ್ಬೇಕಂತ ಇವ್ರು ಅವ್ರಂದ್ರು ನಮಗ್ ಬೇಕಂದ್ರೆ ಬೇಕಂತ ಅವ್ರು ನೋಡಿ. ಆ ಸಮಯ ಇವ್ರು ಎಷ್ಟು ಕೊಡ್ತೀವಿ? ಇವ್ರು 20% ಕೊಡ್ತೀವಿ ಅಂತ ಇವ್ರಂದ್ರು ಫೈನಲ್. ಇವ್ರು 20 ಅವ್ರು 50, ಈ 20-50 ಮಧ್ಯದಲ್ಲಿ ಯುದ್ಧ ನಡೀತು. ಅದನ್ನೇ ಏನಂತ ಕರಿತೀವಿ ಅಂದ್ರೆ ಅಹಮದಾಬಾದ್ ಹತ್ತಿ ಬಟ್ಟೆಯ ಕಾರ್ಮಿಕರ ಚಳವಳಿ ಅಂತ ಕರಿತೀವಿ. ಅವರು 50 ಅಂತ ಅವರು, 20 ಅಂತ ಇವ್ರು. ಈ ಸಮಯದಲ್ಲಿ ಈ ಸುದ್ದಿ ಯಾರಿಗೆ ಬಿತ್ತಂದ್ರ ಗಾಂಧಿ ಕಿವಿ ಬಿತ್ತು. ಯಾವಾಗ ಗಾಂಧಿ ಕಿವಿ ಬಿತ್ತಲ್ಲ ವಿಚಾರ, ಗಾಂಧಿ ಬಡಿಗೆ ತಗೊಂಡು ಎದ್ದ ಸ್ಟಾರ್ಟ್ ಮಾಡೇ ಬಿಟ್ಟ. ಹೊಡೆದ್ರೆ ಅಲ್ಲಿಂದ ಮತ್ತ ಹಂಗಂತೇಳಿ ನೀವು ಅನ್ನೋರು ಗಾಂಧಿಗೆ ಮಾಡ್ಲಕ್ ಕೆಲಸ ಇರ್ಲಿಲ್ಲ ಏನಂತಲ್ಲ. ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ, ಗಾಂಧಿಗೆ ಮಾಡ್ಲಕ್ ಕೆಲಸ ಇರ್ಲಿಲ್ಲ ಏನು ಸರ್, ಎಲ್ಲಿಂದ ಒಟ್ಟ ಬರೇ ಇದೆ ಹೋರಾಟ ಮಾಡ್ಕೋತ ಹೋದ್ನೇನಂತಲ್ಲ. ಅದು ಬಾಳ ನೋಡಿ ಹೆಂಗ ಮಂದಿ. ಯಾವಾಗ ಗಾಂಧಿಗೆ ಸುದ್ದಿ ಗೊತ್ತಾಯ್ತು, ಗಾಂಧಿ ಬಂದು ಅವ್ರು ಕೊಡಂಗಿಲ್ಲ ಇವ್ರು ಬಿಡಂಗಿಲ್ಲ ಹಂಗೆ, ಮತ್ತೆ ಅದೇ ಹೋರಾಟ. ಎಸ್, ಅವ್ರು 20% ಅಂತ ಅವರು, 50% ಅಂತ ಇವರು. ಇದರ ಮಧ್ಯಸ್ಥಿಕೆಯನ್ನ ಗಾಂಧಿ ವಹಿಸ್ತಾನೆ. ಗಾಂಧಿ ವಹಿಸಿ ಆ ಎಲ್ಲ ಕಾರ್ಮಿಕರಿಗೆ ಹೇಳ್ತಾನೆ, ನೀವೇನು ವಿಚಾರ ಮಾಡಬೇಡ್ರಿ, ನಾನ್ ನಿಮ್ಗೆ ನ್ಯಾಯ ಕೊಡಿಸ್ತೀನಿ ಅಂತ. ಅವಾಗ ಇವ್ರು ಅಂಬಾಲಾಲ್ ಸಾರಾಬಾಯಿ ಅನುಸರಿಬಿ ಏನಂತಾರೆ, ನೀ ಯಾರಪ್ಪ ಅಂತ ಕೇಳ್ತಾರ, ನೀ ಯಾರು ಮುಲ್ಲಾಪ ಯಾಕೆ ಬಂದಿ, ಏನ್ ನಿಂದು ನೀ ಯಾರು ಅಂತ ಕೇಳ್ತಾರೋ. ಅವಾಗ ಅವ ಅಂತಾನೆ, ನಾ ಯಾರ ಕರಲಕ್ಕ, ಭಾರತದ ಒಬ್ಬ ಪ್ರಜೆ, ನಾನು ಹೋರಾಟ ಮಾಡವನೆ ಅಂತ ಹೇಳಿ ಗಾಂಧಿಯವರು 21 ದಿನಗಳ ಕಾಲ ಊಟನೂ ನೀರುನೂ ನೀರು ಕೊಡ್ತಾರೆ, ಸ್ವಲ್ಪ ನೀರು ಕೊಡ್ತಾರೆ, ಊಟ ಅಂತರೂ ಊಟ ಇಲ್ಲದೆ ಮೊಟ್ಟ ಮೊದಲು ಬಾರಿಗೆ 21 ದಿನಗಳ ಕಾಲ ಅಮರ್ಣ ಉಪವಾಸ ಸತ್ಯಾಗ್ರಹ. ಚಾ ಕೊಡ್ತಾರೆ, ಬರೇ ಚಾ ನಾಷ್ಟ ಬರೀ ಇದೆ. ಎಸ್, ಗಾಂಧಿಯವರು ಭಾರತ ದೇಶದಲ್ಲಿ ಮೊಟ್ಟ ಮೊದಲು ಬಾರಿಗೆ ಮಾಡಿದಂತ 21 ದಿನಗಳ ಕಾಲ ನನಗೆ ಅದೇ ಆಶ್ಚರ್ಯ ಆಗ್ತದೆ. ನಾವು ಬರೇ ಒಂದಿನ ಊಟ ಬಿಟ್ಟರೆ ನಮ್ಗೆ ಹೆಂಗೋ ಆತಿರ್ತದೆ. ಮೋಸ್ಟ್ಲಿ ಅವ್ರು ಏನರ ಮಧ್ಯದಲ್ಲಿ ಒಂದೊಂದು ಜವರಿ ಬಾಳೆ ಹೊಡೆದಾರೆ ಮೋಸ್ಟ್ಲಿ, ಯಾರಿಗೆ ಗೊತ್ತಿಲ್ಲಾರ್ದಂಗ. ಇರ್ಲಿ, 21 ದಿನಗಳ ಕಾಲ ಅವರು ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾರೆ. ಸ್ನೇಹಿತರೆ, ಇಡೀ ಭಾರತ ದೇಶದಲ್ಲಿ ಗಾಂಧಿಯವರು ಮಾಡಿದಂತ ಮೊಟ್ಟ ಮೊದಲ ನಂಜನಗೂಡಿನ ರಸಬಾಳೆಯನ್ನು, ಎಸ್, 21 ದಿನಗಳ ಕಾಲ ಉಪವಾಸವನ್ನು ಮಾಡಿ ಫೈನಲ್ ಆಗಿ ಅವ್ರು ಬಂದು ಹೇಳ್ತಾರೆ, ಇಲ್ಲ ಇದು ಸಾಮಾನ್ಯವಾದದ್ದಲ್ಲ, ನಾವು ನಿಮಗೆ ಒಂದು ಮಾತುಕತೆ ಬನ್ನಿ ಅಂತೇಳಿ ಗಾಂಧಿಯವರನ್ನ ಆಹ್ವಾನ ಕೊಡ್ತಾರ ಸ್ನೇಹಿತರೆ. ಅವಾಗ ಅಂಬಾಲಾಲ್ ಸಾರಾಬಾಯಿ ಮತ್ತು ಅನುಸೂಯಾಬೇನ ಮತ್ತು ಗಾಂಧಿ ಮಧ್ಯದಲ್ಲಿ ಮಾತುಕತೆಯಾಗಿ ಫೈನಲ್ ಆಗಿ ಇವ್ರು 20 ಅನ್ನೋದು ಬೇಡ, ಅವ್ರ 50 ಅನ್ನೋದು ಬೇಡ, ಲಾಸ್ಟ್ 35 ಕೊಡಂಗ ಒಪ್ಪಂದ ಆಗ್ತದ. 35% 35% ಅವರು 20 ಅನ್ನೋದು ಬೇಡ, ಇವ್ರು 50 ಅನ್ನೋದು ಬೇಡ, ಅವ್ರ ಎರಡರ ಮಧ್ಯದಲ್ಲಿ ಯಾವ್ದಂದ್ರೆ 35. ಹಾಗಾದ್ರೆ ಇಲ್ಲಿ ಕ್ವಶನ್ ಏನ್ ಕೇಳ್ತಾನಂದ್ರೆ, ಗಾಂಧಿಯ ಮೊಟ್ಟ ಮೊದಲ ಭಾರತ ದೇಶದಲ್ಲಿ ಅಮರಣ ಉಪವಾಸ ಸತ್ಯಾಗ್ರಹ ಯಾವುದು ಅಂದ್ರೆ ಅದು ಅಹಮದಾಬಾದ್ ಹತ್ತಿ ಬಟ್ಟೆಯ ಕಾರ್ಮಿಕರ ಚಳವಳಿ ಅಂತೇಳಿ ಕರಿತೀವಿ ಸ್ನೇಹಿತರೆ. 35 ಕೊಳ್ಳಕ ಒಪ್ತಾರೆ ಅಂತ. ಅದೇ ನೋಡಿ ಇಲ್ಲಿ
ಐವತ್ತೈದು ಕೊಟ್ಟಿದ್ದಾರೆ, ಅದು ಐವತ್ತು. ಇರ್ಲಿ, ಒಂದ್ ಸ್ವಲ್ಪ ಟೈಪಿಂಗ್ ಮಿಸ್ಟೇಕ್ ಆಗಿರ್ತದೆ. ಎಸ್, ಅನುಸಿಯ ಬೇಗಂ, ಬೇಗಂ ಅಲ್ಲ ಅನುಸಿಯ ಬೇ ಅನ್ನೋದು. ರೈಟ್. ಇನ್ನ ಕೇಡಾ ಸತ್ಯಾಗ್ರಹ ಅಂತ ಕರಿತೀವಿ ಸ್ನೇಹಿತರೆ. ಕೇಡಾ ಸತ್ಯಾಗ್ರಹದ ವಿಶೇಷ ಏನಂದ್ರೆ, ಗಾಂಧಿಯ ಮೂರನೇ ಹೋರಾಟ ನೋಡಿ. 1917ರಲ್ಲಿ ಚಂಪಾರಣ್ಯ ಸತ್ಯಾಗ್ರಹ, 1918ರಲ್ಲಿ ಅಹಮದಾಬಾದ್ ಹತ್ತಿ ಕಾರ್ಮಿಕರ ಹೋರಾಟ, 1918ರಲ್ಲಿ ಇನ್ನೊಂದು ಹೋರಾಟ ನಡೀತದೆ. ಇದು ಗಾಂಧಿ ನಡೆಸಿದ ಪ್ರಪ್ರಥಮ ಅಸಹಕಾರ ಚಳವಳಿ, ಅಸಹಕಾರ, ನಾನ್ ಕೋಆಪರೇಟಿವ್ ಮೂಮೆಂಟ್. 1918ರಲ್ಲಿ ಎಲ್ಲಿ, ಕೇಡಾ ಅನ್ನುವಂತ ಸ್ಥಳ, ಗುಜರಾತ್ ರಾಜ್ಯದ ಕೇಡಾ, ಗುಜರಾತ್ ರಾಜ್ಯದ ಕೇಡಾ ಅನ್ನುವಂತ ಸ್ಥಳದಲ್ಲಿ ಬರಗಾಲ ಉಂಟಾಗಿರ್ತದೆ. ಆ ಬರಗಾಲ ಸಮಯದಲ್ಲಿ ಬೆಳೆಗಳೆಲ್ಲ ನಾಶ ಆಗಿರುತ್ತವೆ. ಬ್ರಿಟಿಷ್ ಅಧಿಕಾರಿಯಾಗಿರುವಂತ ಡೇವಿಡ್ ಹಾರ್ಡಿಮನ್, ಕ್ವಶನ್ ಕೇಳ್ತಾನ ಸ್ನೇಹಿತರೆ, ಡೇವಿಡ್ ಹಾರ್ಡಿಮನ್ ಅಧ್ಯಯನದ ಪ್ರಕಾರ ಕಂದಾಯ ಪಾವತಿಯನ್ನು ವಿನಾಯಿತಿ ನೀಡುತ್ತದೆ. ಆದರೆ ಬ್ರಿಟಿಷ್ ಅಧಿಕಾರಿಗಳು ರೈತರಿಗೆ ಈ ವಿನಾಯಿತಿ ನೀಡದೆ ಕಂದಾಯ ವಸೂಲಿ ಮಾಡಲು ಪ್ರಾರಂಭ ಮಾಡ್ತಾರೆ ಅಂತ ನೋಡಿ. ಬ್ರಿಟಿಷ್ ಅಧಿಕಾರಿಗಳು ಏನ್ ಮಾಡಿರ್ತಾರಂದ್ರೆ, 1918ರಲ್ಲಿ ಉಂಟಾದಂತ ಒಂದು ಹೋರಾಟ ಇದು, ಬರಗಾಲ ಉಂಟಾಗಿರ್ತದೆ. ಆ ಬರಗಾಲದಲ್ಲಿ ಎಲ್ಲಾ ಬೆಳೆಯೆಲ್ಲ ನಾಶ ಆಗಿರ್ತದೆ. ಬೆಳೆಯೆಲ್ಲ ನಾಶ ಆದಾಗ ಅಲ್ಲಿ ಬ್ರಿಟಿಷ್ ಅಧಿಕಾರಿಯಾಗಿರುವಂತ ಯಾರು, ಡೇವಿಡ್ ಹಾರ್ಡಿಮನ್ ಅನ್ನುವಂತ ಅಧಿಕಾರಿ ಅದನ್ನ ಅಧ್ಯಯನ ಮಾಡಿ ಅವರಿಂದ ನಾವು ಟ್ಯಾಕ್ಸ್ ಅನ್ನು ರದ್ದು ಮಾಡ್ತೀವಿ ಅಂತ ಹೇಳಿ ಪಾವತಿ ವಿನಾಯಿತಿ ನೀಡ್ತಾರೆ. ಆದರೆ ಬ್ರಿಟಿಷ್ ಅಧಿಕಾರಿಗಳು ಏನ್ ಮಾಡ್ತಾರಂದ್ರೆ, ರೈತರಿಗೆ ಈ ವಿನಾಯಿತಿಯನ್ನು ನೀಡದೆ ಕಂದಾಯ ವಸೂಲಿ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇದನ್ನ ಅರಿತ ಗಾಂಧಿ ಏನ್ ಮಾಡ್ತಾನಂದ್ರೆ, ಈ ಅಸಹಕಾರ ಚಳವಳಿಯನ್ನು ಆರಂಭ ಮಾಡ್ತಾನೆ. ನೋಡಿ, ದೇವರು ವರ ಕೊಟ್ಟರು, ಪೂಜೆಯವರು ವರ ಕೊಡ್ಲಿಲ್ಲ ಅಂದಂಗ, ಬ್ರಿಟಿಷ್ ಅಧಿಕಾರಿಗಳೇ ತೆರಿಗೆ ವಿನಾಯಿತಿ ಮಾಡ್ಯಾರ. ಬಟ್ ಅಲ್ಲಿ ಅಧಿಕಾರಿಗಳು ಶಾನ್ ಬೋಗರು, ಪಟೇಲ್ರು, ಕಂದಾಯ ಅಧಿಕಾರಿಗಳು, ವಾಲಿಕಾರರು, ಅವರೆಲ್ಲ ಏನ್ ಮಾಡಿದ್ರು ಅಂದ್ರೆ, ಈ ಹಕ್ಕದ ಟ್ಯಾಕ್ಸ್ ಅಂದ ಹಕ್ಕದ ಅಂತೇಳಿ ಟ್ಯಾಕ್ಸ್ ಹಾಕ್ಲಕ್ ಪ್ರಾರಂಭ ಮಾಡ್ತಾರೆ ಸ್ನೇಹಿತರೆ. ಆದರೆ ಗಾಂಧಿಯವರು ಹೋರಾಟವನ್ನು ಮಾಡಿ ಈ ಹೋರಾಟದಲ್ಲಿ ಯಶಸ್ವಿ ಆಗ್ತಾರೆ. ಆದರೆ ಇದರ ಒಂದು ವಿಶೇಷ ಏನು ಅಂದ್ರೆ, ಈ ಹೋರಾಟದಲ್ಲಿ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಪರಿಚಯ ಆದರು. ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಗಾಂಧಿಯವರಿಗೆ ಪರಿಚಯ ಆಗಿದ್ದು ಎಲ್ಲಿ ಅಂತಂದ್ರೆ, ಕೇಡಾ ಸತ್ಯಾಗ್ರಹದಲ್ಲಿ. ಅಷ್ಟೇ ಅಲ್ಲದೆ ಶಂಕರ್ಲಾಲ್ ಅನ್ನುವಂತ ವ್ಯಕ್ತಿ, ಶಂಕರ್ಲಾಲ್ ಬ್ಯಾಂಕರ್ ಅನ್ನುವಂತ ವ್ಯಕ್ತಿ, ಮತ್ತೆ ಇಂದೂಲಾಲ್ ಯಾಜ್ಞಿಕ್ ಅನ್ನುವಂತ ವ್ಯಕ್ತಿಗಳು ಈ ಹೋರಾಟದಲ್ಲಿ ಪಾಲ್ಗೊಳ್ತಾರೆ. ಎಸ್, ಕೇಡಾ ಪ್ರದೇಶದಲ್ಲಿ ಕರ ನಿರಾಕರಣೆ ಕಲ್ಪನೆ ಕೊಟ್ಟವರು ಯಾರು ಅಂತಂದ್ರೆ, ಮೋಹನ್ಲಾಲ್ ಪಾಂಡೆಯವರು ಕರ ನಿರಾಕರಣೆ ಚಳವಳಿಯ ಕಲ್ಪನೆ ಕೊಟ್ಟವರು ಯಾರಂದ್ರೆ, ಮೋಹನ್ಲಾಲ್ ಪಾಂಡೆ ಅವರು. ಅಜರುದ್ದೀನ್ ಅವರೇ ನಮಸ್ಕಾರ. ಎಸ್, ವೆರಿ ಗುಡ್. ಮಹಾದೇವ ದೇಸಾಯಿ ಅವರು ಕೂಡ ಪರಿಚಯ ಆಗ್ತಾರೆ. ಅಜರುದ್ದೀನ್ ಅವರೇ ನೀವು ಹೇಳಿದ ಕರೆಕ್ಟ್. ಇಲ್ಲಿ ಕೂಡ ಮಹಾದೇವ ದೇಸಾಯಿ ಅವರು ಕೂಡ ಪರಿಚಯ ಆಗ್ತಾರೆ. ಎಸ್, ನಮಸ್ತೆ. ಮಹಾದೇವ ದೇಸಾಯಿ ಅವರು ಕೂಡ ಇಲ್ಲಿ ಪರಿಚಯ ಆಗ್ತಾರೆ. ಒಟ್ಟಾರೆಯಾಗಿ ಈ ಒಂದು ಹೋರಾಟ ಕೂಡ ಯಶಸ್ವಿ ಆಗ್ತದೆ. ಈ ಮೂರು ಸತ್ಯಾಗ್ರಹಗಳ ಪರಿಣಾಮವಾಗಿ ಸತ್ಯಾಗ್ರಹದ ಸಾಮರ್ಥ್ಯವನ್ನು ಜನರಿಗೆ ತೋಡಿಕೊಟ್ಟಂತ ವ್ಯಕ್ತಿ ಗಾಂಧಿಯವರು. ಯುವ ಜನಾಂಗದ ಬೆಂಬಲವನ್ನು ಗಳಿಸ್ತಾರೆ. ಜನರ ಮನಸ್ಸಿನಲ್ಲಿ ಗಾಂಧಿಯವರು ಬೇರುಗೊಳ್ಳುತ್ತಾರೆ. ಭಾರತ ಸ್ವತಂತ್ರ ಹೋರಾಟದಲ್ಲಿ ಗಾಂಧಿಯವರು ನಾಯಕ ಆಗ್ತಾರೆ ಅಂತ ನೋಡಿ ಸ್ನೇಹಿತರೆ. ಗಾಂಧಿ ಯುಗದ ಪೀಠಿಕೆ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೇವೆ ನಾವು. ಇನ್ನ ಗಾಂಧಿ ಯುಗ 1919ರಿಂದ ಸ್ಟಾರ್ಟ್ ಆಗ್ತದೆ. ನಾವ್ ಇನ್ನ 1918ರಾಗದೀವಿ. ಇನ್ನು ಒಂದ್ ದೊಡ್ಡ ಹಂತ ಕೊಯ್ ಮುಟ್ಟಬೇಕು ನಾವು. ನೋಡಿ, ಅವರ ಪ್ರಸಿದ್ಧವಾದ ಪತ್ರಿಕೆಗಳು ಇಂಡಿಯನ್ ಒಪಿನಿಯನ್, ಹರಿಜನ, ಯಂಗ್ ಇಂಡಿಯಾ. ನೋಟ್ ಮಾಡಿ. ಎಸ್, ಇಂಡಿಯನ್ ಒಪಿನಿಯನ್, ಹರಿಜನ, ಯಂಗ್ ಇಂಡಿಯಾ. ಸ್ನೇಹಿತರೆ, ಹಿಂದ್ ಸ್ವರಾಜ್ ಇದು ಕ್ವಶನ್ ಆಗಿದೆ. ಹಿಂದ್ ಸ್ವರಾಜ್ ಇದು ಕ್ವಶನ್ ಆಗಿದೆ. ಯಾಕಂದ್ರೆ 1909ರಲ್ಲಿ ಗಾಂಧಿಯವರು ಇಂಗ್ಲೆಂಡದಿಂದ ಆಫ್ರಿಕಾ ಖಂಡಕ್ಕೆ ತೆರಳುತ್ತಿರುವಾಗಿ ಒಂದು ಗ್ರಂಥವನ್ನು ಬರೀತಾರೆ. ಇದು ಕ್ವಶನ್ ಆಗಿದೆ ಸ್ನೇಹಿತರೆ. ಗಾಂಧಿಯವರು ಹಿಂದ್ ಸ್ವರಾಜ್ ಅನ್ನುವಂತ ಕೃತಿಯನ್ನು ಯಾವಾಗ ಬರೆದ್ರು? ಎಸ್, ಗಾಂಧೀಜಿಯವರು ಹಿಂದ್ ಸ್ವರಾಜ್ ಕೃತಿಯನ್ನು ಯಾವಾಗ ಬರೆದ್ರು ಅಂದ್ರೆ, 1909ರಲ್ಲಿ ಇಂಗ್ಲೆಂಡ್ ದೇಶದಿಂದ ಆಫ್ರಿಕಾ ಖಂಡಕ್ಕೆ ತೆರಳುತ್ತಿರುವಾಗ ಯಾವಾಗ 1909 ಇಂಗ್ಲೆಂಡದಿಂದ ಆಫ್ರಿಕಾ ಖಂಡಕ್ಕೆ ಹೋಗುತ್ತಿರುವಾಗ ಹಿಂದ್ ಸ್ವರಾಜ್ ಅನ್ನುವಂತ ಕೃತಿಯನ್ನು ಬರೀತಾರೆ. ಇವರು ಇನ್ನೊಂದು ಕೃತಿ ಸರ್ವೋದಯ ಮೈ ಎಸ್ ನನ್ನ ಸತ್ಯಾನ್ವೇಷಣೆ, ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ಟ್ರೂತ್. ಆತ್ಮಕಥನ ಇವರದು, ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್ ಅನ್ನುವಂಥದ್ದು. ನನ್ನ ಸತ್ಯಾನ್ವೇಷಣೆ ಅನ್ನುವಂತ ಕೃತಿಯನ್ನು ಬರೀತಾರೆ. ನವಜೀವನ ಇವರ ನಾಲ್ಕು ಪ್ರಸಿದ್ಧವಾದ ಕೃತಿಗಳು. ನೋಟ್ ಮಾಡಿ, ಇಂಡಿಯನ್ ಒಪಿನಿಯನ್,
ಹರಿಜನ ಯಂಗ್ ಇಂಡಿಯಾ. ನ್ಯೂ ಇಂಡಿಯಾ ಅಂದ್ರ ಅನಿಬೆಸೆಂಟ್, ನ್ಯೂ ಇಂಡಿಯಾ ಅಂದ್ರ ಅನಿಬೆಸೆಂಟ್, ಯಂಗ್ ಇಂಡಿಯಾ ಅಂದ್ರ ಗಾಂಧಿ, ಯಂಗ್ ಇಂಡಿಯಾ ಅಂದ್ರ ಗಾಂಧಿ. ಎಸ್, ಹಿಂದ್ ಸ್ವರಾಜ್ಯ, ಸರ್ವೋದಯ, ನನ್ನ ಸತ್ಯಾನ್ವೇಷಣೆ, ನವ ಜೀವನ, ಈ ನಾಲ್ಕು ಕೃತಿಗಳು, ಇಂಡಿಯನ್ ಒಪಿನಿಯನ್, ಹರಿಜನ, ಯಂಗ್ ಇಂಡಿಯಾ ಅನ್ನುವಂತ ಮೂರು ಪತ್ರಿಕೆಗಳನ್ನ ಬರೆದ್ರು ಸ್ನೇಹಿತರೆ. ಕಪ್ಪು ಕಾಯ್ದೆ, ಕಪ್ಪು ಕಾಯ್ದೆ, ಗಾಂಧೀಜಿಯವರು ಇದಕ್ಕೆ ಕಪ್ಪು ಕಾಯ್ದೆ, ಯಾವುದಕ್ಕೆ ಅದು, ಸಾರಿ ಸ್ವಲ್ಪ ಮುಂದೋಯ್ತು, ಗಾಂಧೀಜಿಯವರ ಮೇಲೆ ಪ್ರಭಾವ ಬೀರಿದಂತ ಕೃತಿಗಳು. ಎಸ್, ಗಾಂಧೀಜಿಯವರ ಮೇಲೆ ಪ್ರಭಾವ ಬೀರಿದಂತ ಕೃತಿಗಳು ನೋಡಿ, ಒಳ್ಳೆ ಹೆಂಗದ ಕೃತಿಗಳು, ಏಳು ಹೇಳಿ ನಾಗರ ನೋಡಿದಂಗ ಆತವ ನಮ್ಮ ಕನ್ನಡ ಕೃತಿಗಳು ಇವೆಲ್ಲ ನೋಡಿ, ಎಷ್ಟು ಅದ್ಭುತವಾದ ಕೃತಿಗಳು. ಹಾ, ಈ ಹೆಸರು ಎಂತವದವ, ಏನ್ ಸುದ್ದಿ, ಯಪ್ಪ ಇವುಗಳನ್ನ ಆದ್ರೂ ಭಯಪಟ್ಟು ಮಾಡ್ಬೇಕು, ಏನು ಮಾಡಕ್ ಸಾಧ್ಯ ಇಲ್ಲ, ಯಾವತ್ನೆ ಏನ್ ಕ್ವಶನ್ ಕೇಳ್ತಾನ ಹೇಳಕ್ ಆಗಲ್ಲ. ಇದೇ ಲಾಸ್ಟ್ನೇದು, ಒಂದ್ ಸ್ವಲ್ಪ ಸರಳ ಇದೆ, ಇದ್ರ ಬಗ್ಗೆ ಹೇಳ್ತೀನಿ. ಜಾನ್ ರಸ್ಕಿನ್ ಅವರ ಆ್ಯಂಡ್ ಟು ದಿ ಲಾಸ್ಟ್, ಜಾನ್ ರಸ್ಕಿನ್ ಅವರ ಆ್ಯಂಡ್ ಟು ದಿ ಲಾಸ್ಟ್, ಇದು ಅವ್ರ ಮೇಲೆ ಪ್ರಭಾವ ಬೀರ್ತದಂತೆ. ಮತ್ತೆ ಲಿಯೋ ಟಾಲ್ಸ್ಟಾಯ್ ಅವರ ಕಿಂಗ್ಡಮ್ ಆಫ್ ದ ಕಿಂಗ್ಡಮ್ ಆಫ್ ಗಾಡ್ ಈಚ್ ವಿತ್ ಇನ್ ಯು, ನೋಡಿ ಬೆಂಕಿ ಇದ್ದಂಗ ಇದು, ಮೂರ್ ಎಡಿ ನಾಗರ ನೋಡಿದಂಗ ಆಗ್ತದೆ, ನೋಟ್ ಮಾಡಿಪ್ಪ ದಯವಿಟ್ಟು. ಜಾನ್ ರಸ್ಕಿನ್ ಅವರ ಆ್ಯಂಡ್ ಟು ದಿ ಲಾಸ್ಟ್, ಲಿಯೋ ಟಾಲ್ಸ್ಟಾಯ್ ಅವರ ಕಿಂಗ್ಡಮ್ ಆಫ್ ಗಾಡ್ ಗಾಡ್ ಈಚ್ ವಿತ್ ಇನ್ ಯು, ತೊರೋವಿನ ಪ್ರಬಂಧ ಸಿವಿಲ್ ಡಿಸ್ ಒಬಿಡಿಯಂಟ್, ನೋಡಿ ತೊರೋವಿನ ಅವರ ಪ್ರಬಂಧ ಸಿವಿಲ್ ಡಿಸ್ ಒಬಿಡಿಯಂಟ್ ಅನ್ನುವಂತ ಒಂದು ಪ್ರಬಂಧ, ಲಿಯೋ ಟಾಲ್ಸ್ಟಾಯ್ ಅವರ ಕಿಂಗ್ಡಮ್ ಆಫ್ ಗಾಡ್ ಈಚ್ ವಿತ್ ಇನ್ ಯು ಅನ್ನುವಂತ ಕೃತಿ, ಜಾನ್ ರಸ್ಕಿನ್ ಅವರ ಆ್ಯಂಡ್ ಟು ದಿ ಲಾಸ್ಟ್. ನೋಟ್ ಮಾಡಿ, ಒಂದ್ ನಿಮಿಷ ನಿಂದಿರ್ತೀನ, ನೀರ ಕುಡಿದು ಬಿಡ್ತೀನಿ, ನೋಟ್ ಮಾಡಿ. ನೋಟ್ ಮಾಡಿ. ಜ್ಯೂಸ್, ನೀರ ಜ್ಯೂಸ್ ಇಲ್ಲಿ ಬರ್ತದೆ, ಇಲ್ಲಿ ಬರೇ ಜ್ಯೂಸ, ನಾಷ್ಟ, ಊಟ, ಇಡ್ಲಿ, ವಡ, ಒಂದ್ ಗಂಗಾಳ, ಅನ್ನ ಸಾರ್, ಬರೇ ಇದೆ ಒಟ್ಟು. ಸಮಾಧಾನ ಮಸರೆ ಹೋದಲೆ, ಓಕೆ. ತೊಂಬತ್ ಹೊಡಿತಾರಪ್ಪ, ತೊಂಬತ್ ಹೊಡಿದ್ರೆ ಹಡಿಕಿನ ಚೆಂಡು ಮುಡಿಯಂಗ್ ಬಿಡುತ್ತ ಹುಡುಗರು, ನಾನು ಸ್ಟೂಡೆಂಟ್ ತೊಂಬತ್ ಹೊಡಿ ಅಂತ ಒಟ್ಟನ್ನ ಹಾಳು ಮಾಡ್ಬೇಕನ್ನ ಹೆಂಗಾರ ಮಾಡಿ, ಇಟ್ ಚಂದಾಗಿ ಇಟ್ಟು ದುಡ್ಕೊಂತಿಲ್ಲಾಗತ್ತೀನಿ, ಹಾಳು ಮಾಡಿ ಒಟ್ಟು ಹತ್ತಿ ಬಿಟ್ಟು ಇಡ್ಬೇಕನವ ತೊಂಬತ್ ಹೊಡ್ರಿ ಅಂತ, ಎಂತದ್ ಕಲಿಸಿ ಕೊಡ್ತಾನ ಒಟ್ಟು ಬ್ಯಾಡ, ನಮ್ಮ ತೊಂಬತ್ತು ಬೇಡ, ಏನೋ ಬೇಡ. ತೊರೀವಿನವರ ಪ್ರಬಂಧ ಸಿವಿಲ್ ಡಿಸ್ ಒಬಿಡಿಯಂಟ್ ಅನ್ನುವಂಥದ್ದು, ಲಿಯೋ ಟಾಲ್ಸ್ಟಾಯ್ ಅವರ ಕಿಂಗ್ಡಮ್ ಆಫ್ ಗಾಡ್ ಈಚ್ ವಿತ್ ಇನ್ ಅನ್ನುವಂಥದ್ದು, ಜಾನ್ ರಸ್ಕಿನ್ ಅವರ ಆ್ಯಂಡ್ ಟು ದಿ ಲಾಸ್ಟ್, ಈ ಮೂರು ಕೃತಿಗಳು ಅವರ ಮೇಲೆ ಪ್ರಭಾವ ಬೀರುತ್ತವೆ. ಇನ್ನ ಗಾಂಧಿಯವರ ಮೇಲೆ ಪ್ರಭಾವ ಬೀರಿದಂತ ಭಜನೆಗಳು, ಯಪ್ಪ ಬೆಂಕಿಯು, ಗಾಂಧೀಜಿಯವರ ಮೇಲೆ ಪ್ರಭಾವ ಬೀರಿದಂತ ಭಜನೆಗಳು, ನರಸಿಂಹ ಮೆಹ್ತಾ ಇವರಿಂದ ರಚನವಾಗಿರುವಂತ, ನರಸಿಂಹ ಮೆಹ್ತಾ ಅವರ ರಚಿತವಾಗಿರುತ್ತಂತ, ಇದು ಪ್ರಶ್ನೆ ಆಗಿದೆ. ಪೋಪ್ ಎಸ್ ಐ ಮಾತು ಕೇಳ್ತಾನೋ, ವೈಷ್ಣವ ಜನ ತೋ ತೇನೆ ಕಾಹಿಯೋ, ನೋಡಿ ಹಿಂದಿ ಕೃತಿ ಇದು, ಅವ್ರ ಮೇಲೆ ಪ್ರಭಾವ ಬೀರಿದಂತ ಭಜನೆಗಳು. ಗಾಂಧಿ ಯುಗ ಪೂರ್ತಿ ಇದೆ, ಗಾಂಧಿ ಎಲ್ಲಿ ಹೋದ, ಏನ್ ಊಟ ಮಾಡಿದ, ಎಲ್ಲಿ ನಕ್ಕ, ಗಾಂಧಿಯವರು ಯಾವ ಪತ್ರಿಕೆ ಬರೆದ್ರು, ಇವೇ ಕ್ವಶನ್ ಆಗ್ತಾವ ಸ್ನೇಹಿತರೆ. ನರಸಿಂಹ ಮೆಹ್ತಾ ಅವರು ರಚಿತವಾಗಿರುವಂತ ವೈಷ್ಣವ ಜನ ತೋ ತೇನ ಕಾಯಿಯೋ ಅನ್ನುವಂತ ಒಂದು ಹಾಡು, ಇನ್ನ ಲಕ್ಷ್ಮಣಾಚಾರ್ಯ ಅವರಿಂದ ರಚಿತವಾಗಿರುವಂತ ಶ್ರೀನಾಮ ರಾಮಾಯಣ ರಘುಪತಿ ರಾಘವ ರಾಜಾರಾಮ್, ಇದು ಬಹಳ ಇಂಪಾರ್ಟೆಂಟ್. ರಘುಪತಿ ರಾಘವ ರಾಜಾರಾಮ್, ರಘುಪತಿ ರಾಘವ ರಾಜಾರಾಮ್, ರಾಮಾಯಣ ರಾಮಾಯಣ ರಘುಪತಿ ರಾಘವ ರಾಜಾರಾಮ್, ಇವರು ಮೇಲೆ ಪ್ರಭಾವ ಬೀರಿರತಕ್ಕಂತ ಎರಡು ಭಜನೆಗಳು. ಗಾಂಧೀಜಿಯವರ ಮಕ್ಕಳು ಯಾರಂದ್ರ ಹರಿಲಾಲ, ಮನಿಲಾಲ, ರಾಮದಾಸ, ದೇವದಾಸ, ನೋಡಿ ಬೆಂಕಿ ಲಾಸ್ಟ್ನದವರು, ದೇವದಾಸ, ಹರಿಲಾಲ, ಮನಿಲಾಲ, ರಾಮದಾಸ, ದೇವದಾಸ. ಗಾಂಧೀಜಿಯವರ ಮಕ್ಕಳ ಹೆಸರುಗಳು ಹರಿಲಾಲ, ಮನಿಲಾಲ, ರಾಮದಾಸ, ದೇವದಾಸ, ಇವೆಲ್ಲ ನೋಟ್ ಮಾಡಿ, ನೋಟ್ ಮಾಡಿ. ಶ್ರೀನಾಮ ರಾಮಾಯಣ ರಘುಪತಿ ರಾಘವ ರಾಜಾರಾಮ್,
ವೈಷ್ಣವ ಜನತೋ ತೇನೆ ಕಾಯಿಯೋ ಇವೆರಡು ಭಜನೆಗಳು. ಎರಡು ಹಿಂದಿ ಸಂಗೀತ ಅವರ ಹಿಂದಿ ಲ್ಯಾಂಗ್ವೇಜ್. ಗಾಂಧಿಯವರ ಪ್ರಮುಖ ಘಟನೆಗಳ ಬಗ್ಗೆ ನಾನು ನಿನ್ನೆ ಅವಧಿಯಲ್ಲಿ ಅಧ್ಯಯನ ಮಾಡ್ತಾ ಇದ್ದೆವು. ಒಂದು ರೌಲತ್ ಕಾಯ್ದೆ 1919, ರಾಜದ್ರೋಹಾತ್ಮಕ ಒಳಸಂಚು ಅಂತೇಳಿ ಏನು ಕರಿತೀವಲ್ಲ, ಈ ರೌಲತ್ ಕಾಯ್ದೆಯನ್ನ ಭಾರತ ದೇಶದಲ್ಲಿ ಕಪ್ಪು ಕಾಯ್ದೆ ಅಂತ ಕರೀತಾರೆ. ನಿನ್ನೆ ನಾವು ಇದ್ರ ಬಗ್ಗೆ ಅಧ್ಯಯನ ಮಾಡಿದ್ದೆವು. ಜಾಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಬಗ್ಗೆನೂ ಕೂಡ ಅಧ್ಯಯನ ಮಾಡಿದ್ದೆವು. ಸ್ನೇಹಿತರ, ನಾಳೆ ಅವಧಿಯಲ್ಲಿ ಜಾಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ನಂತರ ಅಸಹಕಾರ ಚಳವಳಿ ಹೆಂಗ ಆರಂಭ ಆಗ್ತದೆ ಅನ್ನುವಂಥದ್ದನ್ನ ಹೋರಾಟ ಮಾಡೋಣ. ಶುಭರಾತ್ರಿ, ಒಳ್ಳೇದಾಗಲಿ ಎಲ್ಲವರಿಗೆ. ಪ್ರವೀಣ್ ಅವ್ರು ಇವ್ ಜಾನ್ ಆಗಿದ್ರು ನೋಡ್ರಿ. ಎಲ್ಲರಿಗೂ ನಮಸ್ಕಾರ. ನಾಳೆ ಅವಧಿಯಲ್ಲಿ ಕಂಟಿನ್ಯೂ ಮಾಡೋಣ. ನೋಟ್ ಮಾಡಿ ನೀವು ಚೆನ್ನಾಗಿ. ನಾಳೆ ಅಸಹಕಾರ ಚಳವಳಿ, ಚೌರಿ ಚೌರ ಘಟನೆ, ಓಕೆ ಓಕೆ ನೋಟ್ ಮಾಡಿ. ಶುಭರಾತ್ರಿ ಎಲ್ಲರಿಗೆ ನಮಸ್ಕಾರ. ಥ್ಯಾಂಕ್ಸ್ ಎಲ್ಲರಿಗೆ, ಥ್ಯಾಂಕ್ಸ್. ಬರ್ತೀನಿ, ತೋತೀನಿ, ಕ್ಲಾಸ್ ತೋತೀನಿ 11 ಬ್ಯಾಚಿಗೆ.